ತಂದೆಯ ದೇವ್ ನಮ್ದಲು ನಮ್ಮ ರಕ್ಷಕರು ನಮ್ಮ ಒಡೆಯಂಥ ಯೇಸು ಕೃಷ್ಣನ ನಾಮದಲ್ಲೂ ನಾವು ವಂದನೆಗಳನ್ನ ಸಲ್ಲಿಸುತ್ತಾ ಮಹಾ ಪ್ರೀತಿ ಆತನ ಮಹಾಕರುಣೆ ಒಂದು ಪ್ರೀತಿಗಳಿಂದ ನಾವೆಲ್ಲ ಈ ಥರ ಒಟ್ಟಾಗಿ ಸೇರಿ ಆತನ ವಾಕ್ಯನ ಧ್ಯಾನ ಮಾಡೋಕ್ಕೆ ದೇವ್ರು ನಮಗೆ ಏನು ಮಾಡೋದು ಮಹಾ ಅನುಗ್ರಹ ಒಂದು ಕೃಪೆಯನ್ನು ನೀಡಿದ್ದಾರೆ ಅದನ್ನು ನಾವೆಲ್ಲರೂ ಈ ಒಂದು ಕೂಟನ ಪ್ರಾರಂಭವನ್ನು ಬಗ್ಗೆ ಮೊದಲು ಪ್ರಾರ್ಥನೆ ಮಾಡಿ ನಾವು ಏನು ಮಾಡೋಣ ಈ ಕೂಟನ ಮಾಡೋಣ ನಮ್ಮ ಮಧ್ಯದಲ್ಲಿ ಆ ಸೋದರಿಯಂತ ಲಿಲ್ಲಿ ಅವರು ಪ್ರಾರ್ಥನೆ ಮಾಡ್ಬೇಕು ಅಂತ ಕೇಳ್ಕೊಂತೀನಿ ಲಿಲ್ಲಿ ಸಿಸ್ಟರ್ ಪ್ರೇಯರ್ ಮಾಡುತ್ತೀರಾ ಆಗ್ತದ ಮಾಡ್ಲಾ ಇವತ್ತು ಓಕೆ ಆ ಪಟೇಲ್ 브್ರದರ್ ಲೈನ್ ಇದೀರಾ ಸಿಸ್ಟರ್ ಪ್ರೇಯರ್ ಮಾಡ್ತರಾ ಆಗ್ತದ ಮಾಡ್ತೀನಿ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು 브್ರದರ್ ಪ್ರಾರ್ಥನೆ ಮಾಡೋಣ ಸರ್ವಶಕ್ತನೇ ಮಹೋನ್ನತನೇ ಅಗಮ್ಯ ಬೆಳಕಿನಲ್ಲಿ ವಾಸಿಸುವ ಜಲಚರ ಅನುಕೂಲಗಳ ಸೃಷ್ಟೀಕರ್ತ ತಂದೆಯಾದ ದೇವರಿ ಸ್ವಾಮಿ ಈ ದಿನ ನಮ್ಮನ್ನು ಎಲ್ಲಾ ಸಹೋದರ ಸಹೋದರಿಯರನ್ನು ಆರೋಗ್ಯವಂತರಾಗಿಟ್ಟು ಈ ದಿನದ ನಿನ್ನ ವಚನವನ್ನು ಕೇಳುವಂತ ಭಾಗ್ಯವನ್ನು ನಮಗೆ ದಯಪಾಲಿಸಿದ ಕೋಟಿ ಕೋಟಿ ಸ್ತೋತ್ರವಾಗಲಿ ಸ್ವಾಮಿ ಈ ದಿನದ ವಚನಗಳನ್ನು ಸಾರುವಂತ ಸಹೋದರರಿಗೂ ಒಳ್ಳೆಯ ಆರೋಗ್ಯ ಕೊಟ್ಟು ಅವರ ಬಾಯಿಂದ ಬರುವಂತಹ ಪ್ರತಿಯೊಂದು ವಾಕ್ಯಕ್ಕೂ ನಿನ್ನ ದಿವ್ಯಹಸ್ತದ ಸ್ಪರ್ಶವಿದ್ದು ಅವೆಲ್ಲವೂ ನಮ್ಮ ಮನಸ್ಸಿಗೆ ನಾಟುವಂತೆ ಆಶೀರ್ವದಿಸಪ್ಪ ಕರ್ತನೆ ವಚನ ಕೇಳುವುದಷ್ಟೇ ಅಲ್ಲವಲ್ಲದೆ ಅದನ್ನು ನಾವು ಅದರಂತೆ ನಾವು ನಡೆದುಕೊಳ್ಳುವಂತಹ ಸಾಮರ್ಥ್ಯವನ್ನು ನಮಗೆ ದಯಪಾಲಿಸಿ ತಂದೆ ಈ ಒಂದು ದೂರವಾಣಿಯ ಮುಖಾಂತರ ನಮಗೆ ನಿನ್ನ ವಾಕ್ಯವನ್ನು ಕೇಳುವ ಭಾಗ್ಯವನ್ನು ದಯಪಾಲಿಸಿದೆಯಾ ತಂದೆ ತಂದೆ ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ ಈ ದಿನದಲ್ಲಿ ಯಾವುದೇ ತಾಂತ್ರಿಕ ಅಡಚಣೆ ಇಲ್ಲದೂ ಕೂಡ ಈ ಎಲ್ಲಾ ವಚನಗಳು ಕೇಳುವಂತ ಭಾಗ್ಯವನ್ನು ನಮಗೆ ದಯಪಾಲಿಸಿ ನಮ್ಮನ್ನು ಆಶೀರ್ವದಿಸಬೇಕಾಗಿ ನಮ್ಮ ರಕ್ಷಕನು ನಮ್ಮ ಕರ್ತನು ನಮ್ಮ ವಿಮೋಚಕನಾದ ಪ್ರಭು ಯೇಸುವಿನ ನಾಮದಲ್ಲಿ ಅತಿ ಪ್ರೀತಿಯಿಂದಲೂ ಅತಿ ವಿನಮ್ರತೆಯಿಂದಲೂ ಅತಿ ತಾಳ್ಮೆಯಿಂದಲೂ ನಿಮ್ಮಲ್ಲಿ ಬೇಡಿಕೊಳ್ಳರಾಗಿದ್ದೇವೆ ನಮ್ಮ ಪ್ರಲೋಕದ ತಂದೆಯೇ ಆಮೇಲೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಗಳೇ ಸೊ ಕರ್ತನಲ್ಲಿ ಒಂದು ನಾವು ನೋಡ್ಬೇಕಾದ್ರೆ ಕಳೆದ ಒಂದು ವಾರದಲ್ಲಿ ರಸಲ್ ಬರದಂತ ಆರನೇ ವಾಲ್ಯೂಮ್ ನಾವು ಏನ್ ಮಾಡಿದ್ರಿ ನಾವು ಓದಿದ್ರಿ ಚಾಪ್ಟರ್ ಏನ್ ಮಾಡಿದ್ರಿ ನಾವು ಎಂಡ್ ಮಾಡಿದ್ರಿ ಈ ವಾರ ನಾವೇನ್ ಮಾಡೋಣ ಆ ಒಂದು ಸ್ಟಡಿನ ಹಂಗೇನ್ ಮಾಡೋಣ ನಾವು ನಾವು ಕಂಟಿನ್ಯೂ ಮಾಡೋಣ ಅದರ ಸೊದ್ಗೆ ಕಳೆದ ವಾರ ನಾವು ಯಾವ್ದ್ರ ಬಗ್ಗೆ ಓದ್ರಿ ಅಂತ ಯಾರಿಗಾರ ಸ್ವಲ್ಪ ಗ್ಯಾಪ್ನ ಇದ್ಯಾ ಯಾವ್ದಾರ ಒಂದು ಕೆಲವೊಂದು ಪಾಯಿಂಟ್ಸ್ ಹೇಳಕ್ಕೆ ಆಗ್ತದ ಕೆಲವು ಯಾರ ಕೆಲವರ ನೂತನ ಸೃಷ್ಟಿ ಎರಡು ವಿಷಯಗಳು ಮಾಡ್ಬೇಕಾಗುತ್ತವೆ ಒಂದು ಸಾಕ್ಷಿ ನೀಡಬೇಕು ಮತ್ತೆ ಎರಡನೇದಾಗಿ ಕ್ರಿಸ್ತನ ಒಂದಿಗೆ ಬಾಧೆಗಳು ಕೂಡ ಅದು ಇದೆ ಅಂತ ಹೇಳ್ತಾರೆ ವೆರಿ ಗುಡ್ ಬೇರೆ ಯಾರಾದ್ರ ಪೂರ್ಣಿಮಾ ಸಿಸ್ಟರ್ ಏನಾರ ಹೇಳಕ್ ಆಸೆ ಪಡ್ತೀರಾ ಯಾವ್ದಾರ ಪಾಯಿಂಟ್ ಗ್ಯಾಪ್ನ ಇದೆಯಾ ಕಳೆದ ವಾರ ಓದಿರೋದಲ್ಲಿ ನೆನಪಿಲ್ಲ ಬ್ರದರ್ ಓಕೆ ನಾನು ಹೇಳಲೇ ಬ್ರದರ್ ಆ ರಾಜಮದರ್ ಹೇಳ್ರಿ ಆ ಬ್ರದರ್ ಅಲ್ಲಿ 1404000 ಮಂದಿ ಜನಗಳು ಯೇಸು ಯೇಸುಕ್ರಿಸ್ತನಲ್ಲಿ ಆಳ್ವಿಕೆ ಮಾಡುವಾಗ ಅವರು ಶ್ರಮ ಪಡ್ತಾರೆ ಬ್ರದರ್ ಅಂದ್ರೆ ನಿದ್ರೆಯಲ್ಲೂ ಯಾವಾಗಲೂ ಕೆಲಸದಲ್ಲೇ ಇರ್ತಾರೆ ಮತ್ತು ಎಲ್ಲರನ್ನ ಪ್ರಿಪೇರ್ ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಎಲ್ಲರನ್ನ ಬಲಗೊಡಿಸ್ತಾ ಇರ್ತಾರೆ ಬ್ರದರ್ ಇಲ್ಲ ನಾನು ಬ್ರದರ್ ಆ ಬ್ರದರ್ ನಿಮಗೆ ಏನೋ ಪಾಯಿಂಟ್ಸ್ ಗ್ಯಾಪ್ನ ಇದ್ಯಾ ಮತದಾರ ನಮ್ಮನವರ ಯಾದಕ್ಕನ ಆಗಿರಲಿಕ್ಕೆ ರಾಜರನ ಆಗಿರಲಿಕ್ಕೆ ಕರೆದಾರ ಮತದಾರ ಜನರಿಗೆ ನಾವು ತಪ್ಪಾದ ಮಾರ್ಗದಲ್ಲಿ ಬರೋರನ್ನ ಅವರನ್ನ ಸರಿಪಡಿಸಲಿಕ್ಕೆ ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಭೂಲೋಕದಿಂದ ವೆರಿ ಗುಡ್ ವೆರಿ ಗುಡ್ ಸಂತೋಷ ಬದರ್ ಥ್ಯಾಂಕ್ ಯು ಸುಪ್ರೀತ್ ಬದರ್ ಇಲ್ಲಿ हाँ बदर याद रहा पॉइंट्स निम्न क्या नहीं था। था। दिया असिस्ट ले लिए बदर लेविया मोर मक्कर तो वो तो देन लोग बड़ी चला दस्ते ना हाँ बड़ी चला दस्ते ना असिस्ट ले लिए बदर लेविया मोर मक्कर बगैर नहीं दरना के के हेत मेरा ही ओके ಓಕೆ ಅದು ಅದಕ್ಕಿಂತ ಮುಂಚೆ ನೋಡಿರೋ ಅಂತ ಒಂದು ಪಾಠದಲ್ಲಿ ಎನಿವೆ ಅದು ಕೂಡ ನಾವೇನು ಮಾಡೋದು ಉದಾಹರಣೆಗೆ ತೊಗೊಬೋದು ಓಕೆ ಆ ಬೇರೆ ನಮ್ಮ ರೇಷ್ಮ ಸಿಸ್ಟರ್ ಬ್ರದರ್ ಯೋಬನ್ ಕಷ್ಟ ಪಡ್ತಾರಲ್ರಿ ಆ ರೀತಿ ಕಷ್ಟ ಅನುಭವಿಸಿದವರು ಅವ್ರು ಕಷ್ಟವನ್ನ ಹೊಂದಿದವ್ರ ಸಹಾಯ ಮಾಡಕ ಇದಾಗುತ್ತ ಅಂತ ಹೇಳಿದ್ದಾರೆ ವೆರಿ ಗುಡ್ ವೆರಿ ಗುಡ್ ಅದು ಕೂಡ ಹೌದು ವೆರಿ ಗುಡ್ ಎಸ್ ವಿಷಯದಲ್ಲಿ ವೆರಿ ಗುಡ್ ಓಕೆ ನಮ್ಮ ಅದೇ ಬ್ರದರ್ ಯಾಕೆ ಇವರು ನಮ್ಮನ್ನ ವಿಶೇಷವಾಗಿ ಪಾಪಗಳಿಂದ ಕರೀತಾರೆ ಅಂತ ಹೇಳಿದ್ರೆ ಬರುವಂತ ಇದ್ರಲ್ಲಿ ನಮಗೆ ಆಳ್ವಿಕೆ ಕೊಟ್ಟಂತ ಸಂದರ್ಭದಲ್ಲಿ ಅವರ ಮನಸ್ಥಿತಿನ ನಾವು ಕೂಡ ಅರ್ಥಕೊಳ್ಳೋಕ್ ಸಾಧ್ಯ ಇದೆ ಯಾಕಂದ್ರೆ ನಾವು ಈ ಲೋಕದಲ್ಲಿ ಎಲ್ಲದನ್ನ ಅನುಭವಿಸ್ತೇವೆ ಅಲ್ವ ಅನುಭವದ ಆಧಾರದ ಮೇಲೆ ಆತರ ಅನುಭವ ಇರೋರಿಗೆ ನಾವು ಒಳ್ಳೆ ಒಂದು ಇದನ್ನ ಮಾರ್ಗದರ್ಶನ ಸರುವಂತ ಅವಕಾಶ ಇರ್ತದ ಅಂತ ಹೇಳಿ ದೇವ್ರ ನಮ್ಮನ್ನ ಕೆಟ್ಟ ಅನುಭವದಲ್ಲಿ ಇರೋರ್ನ ಜಾಸ್ತಿ ತಾಳಕ್ ಇಷ್ಟ ಪಡ್ತಾನೆ ವಂಡರ್ಫುಲ್ ವಂಡರ್ಫುಲ್ ಬ್ರದರ್ ಓಕೆ ನಿರ್ಮಲ ಸ್ಟರ್ ನಾನು ಹೇಳ್ತೀನಿ

ಒಂದೇ ಲಕ್ಷ ಜನ ಪರಲೋಕದಲ್ಲಿ ಅವರು ಆಡ್ಬೇಕಾಗಿರೋದ್ ಅವ್ರಿಗೆ ಏನೇನ್ ಕೆಲಸ ಅಂತ ಹೇಳ್ತೀವಿ ಓಕೆ ವೆರಿ ಗುಡ್ ಆಂಟಿ ಓಕೆ ದೆನ್ ಆ ನಿರ್ಮಲಾ ಸ್ಟೋರ್ ಏನ್ ಹೇಳ್ತೀರಾ ಲೆಟೆಸ್ಟ್ ಕಂಟಿನ್ಯೂ ರಾಜ ಭುದಾರ್ ರಾಜಶೇಖರ್ ಭದರ್ ಏನ್ ಹೇಳ್ತೀರಾ ಕೇಳಿಸಿದ ಆ ಕೇಳಿಸಿದ್ರೆ ಹೇಳಿ ಬೃಧಾರ್ ಬುದ್ ನಮ್ಮ ಸತಿವೇದಲ್ಲಿ ಬರುವಂತಹ ಆದಿಕಾಂಡದಿಂದ ಹಿಡಿದು ಆಹ್ ಇದನ್ನು ನೂತನ ಸೃಷ್ಟಿಯಲ್ಲಿ ಆ ಬರುವಂತಹ ಹಾಬೇಲಿನಿಂದ ಮತ್ತೆ ಸ್ನಾನಿಕ ಯೋಹನ್ ಎರಡನೇ ಸ್ವಾಮಿಗೆ ಎರಡನೇ ಎರಡನೆಯ ಬರಡುವಿಕೆಯಲ್ಲಿ ಯಾರ್ಯಾರು ಎದ್ದೇಳುವರು ಅಂತ ತಿಳಿಸ್ಕೊಟ್ಟಿದ್ದೀರಿ ನೆಕ್ಸ್ಟ್ ಮೋಸಗಾರ ಅಥವಾ ಮೋನು ವಂಚಕ ಅಂತ ಯಾರನ್ನ ಕರಿತೀವಿ ಅಂತಾನೂ ಅಂತ ಸ್ವಲ್ಪ ತಿಳಿಸ್ಕೊಟ್ಟಿದ್ದೀರಾ ಸೊ ಇದೇ ತರ ಕೆಲವೊಂದು ರೋಮನ್ಸ್ ಅಲ್ಲಿ ಮತ್ತೆ ಸೆಕೆಂಡ್ ತಿಮೋತಿ ಮತ್ತೆ ಯಾಜಿಕಾ ಕಾಂಡದಲ್ಲಿ ಕೂಡ ಕೆಲವೊಂದು ವಾಕ್ಯಗಳನ್ನ ತಿಳ್ಕೊಂಡಿದೀವಿ ಓಕೆ ಗುಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಗುಡ್ ಓಕೆ ಓಕೆ ಹಂಗಾರೆ ಕೃತನಲ್ಲಿ ಪ್ರೀತಿ ಅಂತ ಸೋದರ ಸೋದ್ಗಳೇ ನಾವು ಈ ವಾರದ ಸಡಿಕ್ ಏನ್ ಮಾಡೋಣ ಕಂಟಿನ್ಯೂ ಮಾಡೋಣ ಸೊ ಕಳೆದ ವಾರ ನೋಡ್ಬೇಕ್ರೆ ಇವೆಲ್ಲ ಅನೇಕ ಅಂಶಗಳನ್ನ ನಾವೇನ್ ಮಾಡಿದ್ರಿ ನಾವು ಓದಿದ್ರಿ ಅದರ ಸರಿ ಇವಾಗ ಯಾರು ವಾಲ್ಯೂಮ್ಸ್ ಓದಕ್ಕೆ ಹತ್ರ ವಾಲ್ಯೂಮ್ ಇತ್ತು ಅಂದ್ರೆ ಓದಕ್ಕೆ ಇಷ್ಟಪಟ್ಟವರು ನಿಮ್ಮ ಹ್ಯಾಂಡ್ಸ್ ನ ರೈಸ್ ಮಾಡಿ ಸೊ ನಿಮ್ಮ ಕೈಗೆಲ್ಲ ಹಂಗೆ ಎತ್ಕೊಂಡಿರಿ ನಿಮ್ಗೆ ಏನ್ ಮಾಡ್ತೀನಿ ಆ ಟೈಮ್ ಬಂದಾಗ ಹೇಳ್ತೀನಿ ಓಕೆನಾ ಇದು ಹೆಂಗಿರೋ ಕಂಪ್ಯೂಟರ್ ಕೈ ಆಗಿರೋದನ್ನ ಎಷ್ಟೊತ್ತು ಬೇಕಾದ್ರೆ ಎತ್ತಿಟ್ಕೊಬೋದು ಗುಡ್ ಓಕೆ ಥ್ಯಾಂಕ್ ಯು ಸರಿ ಹಂಗಾರೆ ಫಸ್ಟ್ ಪ್ಯಾರಾಗ್ರಾಫ್ ನಾವು ಓದೋಣ ಆ ಪೂರ್ಣಮಶಿಷ್ಟ ಓದ್ತೀರಾ ಹಾ ಬ್ರದರ್ ಓತ್ತಿನೇ ಪೇಜ್ ನಂಬರ್ 69 ಇಂಗ್ಲಿಷ್ ಅಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫ್ ಕನ್ನಡದಲ್ಲಿ ಪೇಜ್ ನಂಬರ್ ತರ್ಟಿ ಆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಆದರೆ ಓಕೆ ಬ್ರದರ್ ಆದರೆ ಉದ್ಧಾರ ಮಾಡುವ ಆಡಳಿತ ನಡೆಸುವ ಆಶೀರ್ವದಿಸುವ ಮತ್ತು ಈ ಲೋಕದ ಮಾನವ ಕುಲಕ್ಕೆ ಮತ್ತು ಪತನಗೊಂಡ ದೇವದೂತರುಗಳಿಗೆ ನ್ಯಾಯ ನಿರ್ಣಯಿಸುವ ಈ ಮಹಾ ಕಾರ್ಯವು ಒಂದು ವಿಶೇಷ ಕಾರ್ಯವಾಗಿ ದೈವ ಸ್ವಭಾವದ ಈ ನೂತನ ಸೃಷ್ಟಿಗಳಿಗೆ ಒಪ್ಪಿಸಲ್ಪಡುವುದು ವಿಶ್ವದ ಬೇರೆ ಯಾವ ಜೀವಿಯು ಈ ಕೆಲಸವನ್ನು ಮಾಡಲು ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಸಿದ್ಧತೆ ಮಾಡದಿರುವಾಗ ಇವರು ದೇವರ ಮಾರ್ಗದರ್ಶನದಲ್ಲಿ ವಿಶೇಷ ರೀತಿಯಲ್ಲಿ ತರಬೇತು ಹೊಂದಿದ್ದಾರೆ ಮತ್ತು ಸಿದ್ಧತೆ ಪಡೆದಿದ್ದಾರೆ ಆದಾಗ್ಯೂ ಇದು ಯಾವುದೇ ರೀತಿಯಲ್ಲಿ ಅವರ ಪೂರ್ಣವಾದ ಸೇವೆ ಅಥವಾ ಕಾರ್ಯವೇನೂ ಅಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ಸಹಸ್ರ ವರ್ಷದ ಯುಗಾಂತರ ಆಳ್ವಿಕೆಯು ಈ ನೂತನ ಸೃಷ್ಟಿಗಳ ಮಹಿಮೆ ಗೌರವ ಮತ್ತು ನಿರ್ಲಯತ್ವಗಳ ಪ್ರಯೋಗದ ಆರಂಭವಾಗಿದೆ ಇದರ ಅಂತ್ಯದಲ್ಲಿ ಈ ರಾಜ್ಯವು ತಂದೆಯಾದ ದೇವರಿಗೆ ಮತ್ತು ದೇವರ ಮಹಿಮಾ ಕಾರ್ಯಭಾರಿಗಳಾದ ಮಾನವರಿಗೆ ಈ ಲೋಕವನ್ನು ಆಳುವಂತೆ ಒಪ್ಪಿಸಲ್ಪಡುವಾಗ ಅದು ಅವರ ಮಹಿಮೆ ಗೌರವ ಮತ್ತು ನಿರ್ಲಯತ್ವಗಳನ್ನು ಪ್ರಯೋಗಿಸಲು ಇನ್ನೂ ವಿಶಾಲವಾದ ಕಾರ್ಯಕ್ಷೇತ್ರವಾಗಿ ನೂತನ ಸೃಷ್ಟಿಯ ಮುಂದೆ ತೆರೆಯಲ್ಪಡುತ್ತದೆ ದೇವರು ತನ್ನ ಮಗನನ್ನು ತನ್ನ ಸ್ವಂತ ದೈವಿಕ ಸ್ವಭಾವದ ಪಾಲುದಾರರನ್ನಾಗಿ ಮಾತ್ರವಲ್ಲದೆ ಆತನ ಸಿಂಹಾಸನದಲ್ಲಿಯೂ ಎಂದು ಬರೆಯಲ್ಪಟ್ಟಿದೆಯಲ್ಲದೆ ಮಗನು ತಂದೆಯೊಡನೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವನಲ್ಲವೇ ಪ್ರಕಟಣೆ ಮೂರು ಇಪ್ಪತ್ತೊಂದು ಆತನು ಸಹಸ್ರ ವರ್ಷದ ಯುಗದಲ್ಲಿ ಭೂಲೋಕದ ಆಡಳಿತವನ್ನು ವಹಿಸಿಕೊಳ್ಳುವಿಕೆ ಮತ್ತು ಅದರ ಪ್ರಭುತ್ವದ ಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಈ ಅಧಿಕಾರ ಸ್ಥಾನವನ್ನು ಒಂದು ಅರ್ಥದಲ್ಲಿ ಬಿಟ್ಟುಕೊಡುವನಾದರೂ ಅದು ಖಂಡಿತವಾಗಿಯೂ ಪೂರ್ಣ ಅರ್ಥದಲ್ಲಿ ದೇವರು ಆತನಿಗೆ ಒಪ್ಪಿಸಿಕೊಟ್ಟ ಕಾರ್ಯವನ್ನು ಪೂರೈಸುವವರಿಗೆ ಆತನು ತನ್ನನ್ನೇ ಸಮರ್ಪಿಸಿಕೊಂಡು ನಮ್ಮ ಪಾಪಗಳ ದಂಡ ತೆತ್ತು ಪರಲೋಕಕ್ಕೆ ಏರಿ ಹೋಗುವವರೆಗೆ ಆತನು ಕಡಿಮೆ ಮಹಿಮೆಯುಳ್ಳವನು ಕಡಿಮೆ ಸ್ಥಾನವನ್ನು ಅಲಂಕರಿಸಿದ್ದಾನೆ ಎಂಬುದಲ್ಲ ಓಕೆ ಸ್ಟರ್ ಥ್ಯಾಂಕ್ ಯು ಸೊ ಅದಕ್ಕೆ ಕರ್ತನಿ ಪ್ರೀತಿ ಅಂತ ಸೋದರ ಸರ್ ನೋಡ್ಬೇಕ್ರೆ ನೂತನ ಸೃಷ್ಟಿಯ ಒಂದು ಅನೇಕ ಒಂದು ಕಾರ್ಯಗಳಲ್ಲಿ ನಾವೇನಪ್ಪ ನೋಡಿದ್ರೆ ಪಾಪದ ಬಿದ್ದಂಥ ಅನೇಕ ಒಂದು ಪಾಪಿಗಳನ್ನ ಪರಿಪೂರ್ಣ ಅಂತ ಹಂತಕ್ಕೆ ತರೋದು ಅಂತ ನೋಡಿದ್ರೆ ಅದು ಮಾತ್ರ ಅಲ್ಲ ಇನ್ನೂ ಒಂದು ಮುಖ್ಯವಾದ ಕಾರ್ಯಗಳಿದೆ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಸರ್ ದಿಸ್ ಇಸ್ ಜಸ್ಟ್ ಬಿಗಿನಿಂಗ್ ಅಂದ್ರೆ ನೂತನ ಸೃಷ್ಟಿ ದೈವಿಕ ಸಂತ ನೂತನ ಸೃಷ್ಟಿ ಕೊಡಂತ ಒಂದು ಗ್ರೇಟ್ ಆಪರ್ಚುನಿಟಿ ಏನಂತಂದ್ರೆ ಪಾಪದಲ್ಲಿ ಬಿದ್ದಂತ ಮನುಷ್ಯಗಳಿಗೆ ಅಂತಾರೆ ಪರಿಪೂರ್ಣದ ಹಂತಕ್ಕೆ ತರಂತ ಅಂತ ಮೊದಲನೇ ಜವಾಬ್ದಾರಿ ಅಲ್ವರ ಅದಕ್ಕೆ ನಾ ಡಿವೈನ್ ಪ್ಲಾನ್ ಚಾರ್ಟ್ ಅಲ್ಲಿ ಏನ್ ನೋಡ್ತೀರಿ ನೋಡ್ರಿ ರಾಜ್ಯ ಮಾರ್ಗ ಅಂತ ನೋಡ್ತೀರಿ ಅದರ ಸೊ ರಾಜ್ಯ ಮಾರ್ಗ ಏನಂತ ನೋಡ್ತೀರಿ ಪಾಪದಲ್ಲಿ ಬಿದ್ದಿರಂತ ಹಂತದಿಂದ ಒಬ್ಬೊಬ್ಬ ಪರಿಪೂರ್ಣವಂತ ಒಂದು ಹಂತಕ್ಕೆ ಪ್ರತಿಯೊಬ್ಬ ಮನುಷ್ಯನ ತರದೆ ಕ್ರಿಸ್ತನ ಮತ್ತು ಸಭೆಗೆ ಕೊಟ್ಟಂತ ಒಂದು ಜವಾಬ್ದಾರಿ ಅದಕ್ಕೆ ಪಿರಮಿಡ್ ಯಾವ ತರ ಪರಿಪೂರ್ಣವಾಗಿದೆಯೋ ಪ್ರತಿಯೊಬ್ಬ ಮನುಷ್ಯನು ಈ ಪರಿಪೂರ್ಣ ಅಂತ ಹಂತಕ್ಕೆ ಏನ್ ಮಾಡ್ತಾರೆ ಕ್ರಿಸ್ತನ ರಾಜ್ಯದಲ್ಲಿ ತರ್ತಾರೆ ಇದು ಅವರ ಒಂದು ಆಳ್ವಿಕೆಯ ಒಂದು ಆರಂಭ ಅದಕ್ಕೆ ದೇವರ ರಾಜ್ಯದಲ್ಲಿ ಕ್ರಿಸ್ತನ್ಗೆ ಮೊದಲು ಕೊಟ್ಟಿರೋದು ಎಷ್ಟು ವರ್ಷ ಅಂತಂದ್ರೆ ಸಾವಿರ ವರ್ಷ ಆ ಸಾವಿರ ವರ್ಷದಲ್ಲಿ ಏನ್ ಮಾಡ್ತಾರೆ ಸಭೆ ಜೊತೆಗೆ ಏನ್ ಮಾಡ್ತಾರೆ ಈ ಕೆಲಸನ ಮಾಡ್ತಾರೆ ಸೊ ಅದಾಮ್ ಏನು ಇಷ್ಟೇನ ಮುಗಿತಾ ಅಂತಂದ್ರೆ ಇಲ್ಲ ಅನೇಕ ಕೆಲಸಗಳ ಇದು ಮಾಡೋದು ಅಲ್ಲಿ ಇದೆ ಬಟ್ ದಿಸ್ ಇಸ್ ಜಸ್ಟ್ ಬಿಗಿನಿಂಗ್ ಸಾವಿರ ವರ್ಷದ ನಂತರ ಏನಪ್ಪಾ ಮಾಡ್ತಾರೆ ಅಂದ್ರೆ ಏಸು ಕ್ರಿಸ್ತು ಮತ್ತೆ ಸಭೆ ಎಲ್ಲ ದೊರೆತನವನ್ನು ಆತನ ಪಾದ ಕೆಳಗಡೆ ಅಂದ್ರೆ ದೇವರ ಪಾದ ಕೆಳಗಡೆ ಹಾಕಿದ ಮೇಲೆ ಕ್ರಿಸ್ತನು ಮತ್ತೆ ಸಭೆ ಏನಾಗ್ತಾರೆ ದೇವರಿಗೆ ಏನಾಗ್ತಾರೆ ಅಧೀನರಾಗ್ತಾರೆ ಅಂತ ಹೇಳಿದ್ರ ಅದಕ್ಕೆ ಹೋದಣ ನೋಡಿ ಒಂದನೇ ಕುರಿಂತ ಹದಿನೈದನೇ ಅಧ್ಯಾಯ ಒಂದನೇ ಕುರಿಂತ ಹದಿನೈದನೇ ಅಧ್ಯಾಯ ಇಪ್ಪತ್ತು ನಾಲ್ಕನೇ ವಯಸ್ಸಿಂದ ಹಿಡಿದು ಆ ಇಪ್ಪತ್ತು ಎಂಟನೇ ವಚನ ಇಪ್ಪತ್ ನಾಲ್ಕರಿಂದ ಇಪ್ಪತ್ತೆಂಟನೇ ವಚನರ್ತೀನಿ ಆಮೇಲೆ ಆತನು ಬೇರೆ ಎಲ್ಲಾ ದೊರೆತನವನ್ನು ಎಲ್ಲಾ ಅಧಿಕಾರವನ್ನು ಬಲವನ್ನು ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ನೋಡ್ರ ತಂದೆಯ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಸಮಾಪ್ತಿ ಎಲ್ಲವನ್ನು ಎಲ್ಲಾ ದೊರೆತನ ಅಧಿಕಾರ ಎಲ್ಲವನ್ನು ನಿವೃತ್ತಿ ಮಾಡಿ ಕಂಪ್ಲೀಟ್ ಆಗಿ ಕಂಟ್ರೋಲ್ ತಂದ್ಬಿಟ್ಟು ದೇವಿಗೆ ರಾಜ್ಯವನ್ನು ಒಪ್ಪಿಸ್ಕೊಡ್ಬೇಕೇನ್ರಿ ಸಮಾಪ್ತಿ ಆಮೇಲೆ ನೆಕ್ಸ್ಟ್ ಬರ್ತಾರ ಯಾಕೆಂದ್ರೆ ತಾನು ಎಲ್ಲಾ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನು ಆಳುವುದು ಅವಶ್ಯ ನೋಡ್ರ ವಿರೋಧಿಗಳನ್ನ ಹಾಕ ತನಕ ಪಾದ ಕೇಡ ಹಾಕ ತನಕ ಆಳ್ವಿಕೆ ಮಾಡೋದು ಅವಶ್ಯ ಅಂದ್ರೆ ವಿರೋಧಿಗಳು ಇರ್ತಾರೆ ಎಲ್ಲಿಯೇ ಕ್ರಿಸ್ತನ ರಾಜ್ಯದಲ್ಲಿ ಆ ವಿರೋಧಿಗಳನ್ನ ಆತನ ಕಾಲ್ ಕೆಳಗಡೆ ಹಾಕ ಪಾಲು ಕೆಡ ಹಾಕೋದಿಕ್ಕೇನೆ ಅವ್ರಿಗೆ ರಾಜ್ಯಾಧಿಕಾರ ಏನ್ ಮಾಡಿದಾಗಲಿ ಅಲ್ಲಿ ವಯಸ್ಸು ಕೊಟ್ಟಿರೋಲ್ರ ಅದ್ ನೋಡ್ಬೇಕ್ರೆ ಕ್ರಿಸ್ತನ್ ತನ್ನ ರಾಜ್ಯಾಧಿಕಾರದಲ್ಲಿ ಏನ್ ಮಾಡ್ತಾರೆ ಇವೆಲ್ಲ ಕೆಲಸವನ್ನ ಏನ್ ಮಾಡ್ತಾರೆ ಅವರು ಸಂಪೂರ್ಣವಾಗಿ ಅವ್ರು ಮಾಡ್ತಾರೆ ಅಲ್ದರ ಅದ್ ನೋಡ್ಬೇಕ್ರೆ ಇದು ಇಲ್ರಿ ಸಭೆಗೆ ಕ್ರಿಸ್ತನ್ಗೆ ಕೊಟ್ಟಿರಂತ ಫಸ್ಟ್ ವರ್ಕ್ ಅದರ ಆ ಸಬ್ಡ್ಯೂ ಮಾಡಿದ ಮೇಲೆ ಏನ್ ಮಾಡ್ತಾರೆ ಅಂತ ನೋಡ್ಬೇಕ್ರೆ ಇನ್ನ ಅನೇಕ ಕೆಲಸಗಳೇನು ಏನ್ ಮಾಡ್ತಾರೆ ಫ್ಯೂಚರ್ ಅಲ್ಲಿ ಮಾಡ್ತಾರೆ ಅಲ್ವರ ಅದಕ್ಕೆ ಯೇಸು ಕ್ರಿಸ್ತರ್ ಎರಡನೇ ಬರ್ಬೇಕಲ್ಲಿ ಏನ್ ಅಂದ್ರೆ ಪರ್ಲೋಕದಲ್ಲಿ ದೇವರ ಬಲಗಡೆಯಲ್ಲಿ ಕೂತಂತ ಯೇಸು ಕ್ರಿಸ್ತು ಆ ಒಂದು ಸ್ಥಾನನ ಬಿಟ್ಟು ಎಲ್ಲಿಗೆ ಬರ್ತಾರೆ ಭೂಲೋಕಕ್ಕೆ ಏನ್ ಮಾಡ್ತಾರೆ ಅವರು ಬರ್ತಾರೆ ಅಲ್ವರ ಅದಕ್ಕೆ ನೋಡಿ ಅಪೋಸ್ಲ ಕೃತಿಗಳಲ್ಲಿ ಮೂರನೇ ಅಧ್ಯಾಯದಲ್ಲಿ ಕೂಡ ನೋಡ್ಬೇಕಾದ್ರೆ ಒಂದು ವಚನ ಬರ್ತಾರೆ ಏನಂತ ಬರ್ತಾರೆ ಅಹ್ ಕೃತಿಗಳು ಮೂರನೇ ಅಧ್ಯಾಯ ಆ ಇಪ್ಪತ್ತು ಅಹ್ ಇಪ್ಪತ್ತನೇ ವಚನ ಇಪ್ಪತ್ತೊಂದನೇ ವಚನ ವಿಶ್ರಾಂತಿಗಳು ಒದಗಿಸಿ ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಏಸುವನ್ನು ಕಳುಹಿಸಿಕೊಡುವನು ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು ನೋಡ್ರಾ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿದ್ದಾನೆ ವೆರಿ ಗುಡ್ ಸ್ಟಾರ್ ನೋಡ್ಬೇಕ್ರೆ ಏನ್ ಹೇಳ್ತಾರೆ ಪರಲೋಕವೇ ಆತನ ಸ್ಥಾನವಾಗಿರಬೇಕು ಅದರ ಆ ಒಂದು ಕಾಲ ಬರುವ ತನಕ ಪರಲೋಕ ಯಾವ ಸ್ಥಾನ ಆಗಿರ್ಬೇಕು ಕ್ರಿಸ್ತನ ಸ್ಥಾನವಾಗಿರ್ಬೇಕು ಅಂದ್ರೆ ಕ್ರಿಸ್ತನು ಈ ಸಮಸ್ತವನ್ನು ಸರಿ ಮಾಡುವ ಕಾಲ ಬರುವ ತನಕ ಎಲ್ಲಾ ಶತ್ರುಗಳನ್ನು ತನ್ನ ಪಾದ ಕಡೆ ಹಾಕುವ ಕಾಲ ಬರೋ ತನಕ ಕ್ರಿಸ್ತನು ಪರಲೋಕದಲ್ಲಿ ಏನಾಗಿರ್ಬೇಕಂತೆ ದೇವರ ಒಂದು ಸಿಂಹಾಸನ ಮೇಲೆ ಏನ್ ಕೂತಿರ್ಬೇಕಂತಲ್ವ ಅದಕ್ಕೆ ನಾವು ಡಿವೈನ್ ಚಾರ್ಟ್ ಅಲ್ಲಿ ನೋಡ್ತೀನಿ ನೋಡಿ ಅಂತೀನಿ ಇಲ್ಲಿ ನೋಡ್ಬೇಕಾದ್ರೆ ಗಾಸ್ಪುಲೇಜ್ ಅಲ್ಲಿ ನಾವೇನ್ ನೋಡ್ತೀನಿ ಗಾಸ್ಪುಲೇಜ್ ಅಲ್ಲಿ ಇಲ್ಲೊಂದು ಪಿರಮಿಡ್ ನೋಡ್ತೀರಿ ಅದರ ಒಂದು ಗ್ಲೋರಿಯಸ್ ಪಿರಮಿಡ್ ಅದರ ಅದೇನಂದ್ರೆ ಕ್ರೈಸ್ಟ್ ಅದರ ಗಾಸ್ಪಾಲೇಜಲ್ ಇರೋದ್ರೆ ಇಲ್ಲಿ ನೋಡ್ಬೇಕಾದ್ರೆ ಅದೇ ಪಿರಮಿಡ್ ಇಲ್ಲಿ ಕಡೆ ಸ್ವಲ್ಪ ಇಳಿದಿರೋದು ನೋಡ್ತೀರಿ ಏಂಜಲಿಕ್ ಪ್ಲೇನ್ಗೆ ಅದರ ಇದೇನಪ್ಪ ನೋಡಿಸ್ ಅಂತಂದ್ರೆ ಕ್ರೈಸ್ಟ್ ಎಂಟರಿಂಗ್ ದ ಅರ್ಸ್ ಅಟ್ಮಾಸ್ಫಿಯರ್ ಅಟ್ ಏಯ್ಟೀನ್ ಸೆವೆಂಟಿ ಫೋರ್ ಯೇಸು ಕ್ರಿಸ್ತು ಎರಡನೇ ಬರುವಲ್ಲಿ ಭೂಮಿಯ ಒಂದು ವಾಯುಮಂಡಲಕ್ಕೆ ಬಂದು ಈ ಭೂಮಿಯ ವಾಯುಮಂಡಲಿರುವಂಥ ಇರುವಂತ ದೊರೆ ಅಧಿಪತಿಯಾಗಿರೋ ಸೇತನ ಕಟ್ಟಕ್ಕೆ ಅವರು ಆಳ್ವಿಕೆಯನ್ನ ಸ್ಥಾಪನೆ ಮಾಡೋಕ್ಕೆ ಪ್ರಾರಂಭ ಮಾಡಿರೋಂಥ ಒಂದು ಕಾಲದ ಬಗ್ಗೆ ಏನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಹೇಳ್ತಾರೆ ಅದ್ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ಆ ಕಾಲ ಬಂದ್ ಬರೋವಾಗ ತಂದೆ ಒಂದ್ ಮಹಿಮೇಲೆ ಇರೋ ಒಂದ್ ಸ್ಥಾನ ಬಿಟ್ಟಿ ಅವ್ರೇನ್ ಮಾಡ್ತಾರೆ ಅದನ್ನ ಕೆಡಬಾರ ಅಂಗಡಿ ಬರ್ತಾರೆ ದೈವಿಕ ಸ್ವಭಾವನ ಬಿಟ್ಟು ಬರ್ತಾರ ಆ ಮಹಿಮೆನ ಅಂತಂದ್ರೆ ಇಲ್ಲ ಫಿಸಿಕಲ್ ಆಗಿ ಅಲ್ಲಿ ಫಿಸಿಕಲ್ ಆಗಿ ಎಲ್ಲಿದ್ರು ಅಂತಂದ್ರೆ ದೇವರ ಒಂದು ಸಿಂಹಾಸನ ಬಲಗಡೆಯಲ್ಲಿ ಕೂತಿದ್ರು ಆದ್ರೆ ಯಾವಾಗ ಟೈಮ್ ಬಂತೋ ಭೂಲೋಕಕ್ಕೆ ಅಟ್ಮಾಸ್ಫಿಯರ್ ಎಂಟ್ರಿ ಆಗಿ ತನ್ನ ರಾಜ್ಯದ ಅಧಿಕಾರ ನಡೆಸೋದಕ್ಕೆ ಮಾಡ್ತಾರೆ ಎಲ್ಲ ಸಿದ್ಧತೆಗಳನ್ನ ಮಾಡೋ ಒಂದು ಕೆಲಸಗಳು ಅದ್ರ ಅಂಗನಿದ ತಕ್ಷಣ ಏನು ಯೇಸು ತನ್ನ ಒಂದು ಗೌರವ ಅಥವಾ ಪದವಿ ಅಥವಾ ಈಗಂತ ಒಂದು ಒಂದು ಸ್ಟೇಟಸ್ ಅಂತ ಏನ್ ಹೇಳ್ತಾರ ಅದನ್ನ ಬಿಟ್ಬಿಟ್ಟು ಕೇಳಿ ಎಳ್ದ್ಬಿಟ್ರ ಅಂತಂದ್ರೆ ಇಲ್ಲ ಅಲ್ದಾರ ಅದಕ್ಕೆ ನೋಡಿ ಒಂದು ವಚನ ಕೂಡ ಹೇಳ್ತಾರೆ ಬೈಬಲ್ ನಲ್ಲಿ ನಾವೆಲ್ಲ ದೇವ್ ಚಿತ್ತ ಇದ್ರೆ ಅದರ ನಾವೆಲ್ಲ ನಾವ್ ಯೋಗ್ಯವಾಗಿದ್ರೆ ನಾವ್ ನಮ್ಮ ರಕ್ಷಣೆಗಳನ್ನ ಸಾಸ್ಕೊಂಡು ಎಲ್ಲಿಗೆ ಹೋಗ್ತಿರಿ ಪರ್ಲಕದ ರಕ್ಷಣೆಗೆ ಹೋಗ್ತಿರಿ ಅದರ ಅವಾಗ ನಾವೆಲ್ಲರೂ ದೈವಿಕ ಸ್ವಭಾವದಲ್ಲಿ ಲಕ್ಷ ನವತ್ನಾಲ್ಕು ಸಾವಿರದಲ್ಲಿ ನಾವೆಲ್ಲರೂ ಇದ್ರೆ ಅದ್ರ ನಾವ್ ಹೆಂಗಿರ್ತೀರಿ ನೋಡಿ ಒಂದನೇ ಕುರಿಂತ ಹದಿನೈದನೇ ಅಧ್ಯಾಯ ಒಂದು ಕುರಿತ ಹದಿನೈದನೇ ಅಧ್ಯಾಯ ನಲ್ವತ್ತೊಂದನೇ ವಚ ಸೂರ್ಯನ ಮಹಿಮೆ ಒಂದು ವಿಧ ಚಂದ್ರನ ಮಹಿಮೆ ಮತ್ತೊಂದು ವಿಧ ನಕ್ಷತ್ರಗಳ ಮಹಿಮೆ ಇನ್ನೊಂದು ವಿಧ ಮಹಿಮೆಯಲ್ಲೂ ಒಂದು ನಕ್ಷತ್ರಕ್ಕೂ ಇನ್ನೊಂದು ನಕ್ಷತ್ರಕ್ಕೂ ಹೆಚ್ಚು ಕಡಿಮೆ ಇಂಟ್ರಷ್ಟೇ ಸತ್ತವರಿಗಾಗುವ ಪುನರುತ್ಥಾನವು ಅದೇ ಪ್ರಕಾರವಾಗಿರುವುದು ದೇಹವು ಲಯಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ ಚಂದ್ರನ ಮಹಿಮೆ ಮತ್ತೊಂದು ವಿಧ ನಕ್ಷತ್ರಗಳ ಮಹಿಮೆ ಇನ್ನೊಂದು ವಿಧ ಮಹಿಮೆಯಲ್ಲಿ ಒಂದು ನಕ್ಷತ್ರಕ್ಕೂ ಇನ್ನೊಂದು ನಕ್ಷತ್ರಕ್ಕೂ ಹೆಚ್ಚು ಕಡಿಮೆ ಉಂಟಷ್ಟೇ ನೋಡ್ರ ನಕ್ಷತ್ರಗಳಿಗೂ ನಕ್ಷತ್ರ ಏನಾಗಿದೆ ವ್ಯತ್ಯಾಸ ಉಂಟಷ್ಟೇ ಅಲ್ವರ ಅಂದ್ರೆ ನಕ್ಷತ್ರಗಳ ಅನೇಕ ಇದೆ ಎಲ್ಲಾ ನಕ್ಷತ್ರಗಳೇ ಆದ್ರೆ ನಕ್ಷತ್ರಗಳಲ್ಲಿ ಏನಾಗಿದೆ ಮಹಿಮೇಲೆ ಏನಾಗಿದೆ ಅಲ್ಲಿ ಅಲ್ಲಿ ವ್ಯತ್ಯಾಸಗಳು ಇದೆ ಅಲ್ವರ ಅಂದ್ರೆ ಮಹಿಮೆಗಳಲ್ಲಿ ವ್ಯತ್ಯಾಸ ಇದೆ ಏನರ್ಥ ಅಂದ್ರೆ ಎಲ್ಲಾರ್ಗು ದೈವಿಕ ಸ್ವಭಾವನೆ ಅಲ್ದರ ಆದ್ರೆ ಏನಾಗಿದೆ ಅದ್ರಲ್ಲಿ ಕೇವಲ ಮಹಿಮೇಲೆ ಏನಾಗಿದೆ ಸ್ವಲ್ಪ ಅಲ್ವರ ಪ್ರೈಸ್ ಸೇಮ್ ಡಿವೈನ್ ನೇಚರ್ ಸೇಮ್ ಇಮಾರ್ಟಿಟಿ ಸೇಮ್ ಸಾವೇ ಸಾವಿಲ್ದಿರಂತ ಸಾಧ್ಯ ಇದೆ ಕ್ರಿಶ್ಚಿಯನ್ ಸಾವಿರ ಸಾವಿರ ಆಳ್ಕೆ ಎಲ್ಲ ಸೇಮ್ ಆದ್ರೆ ಮಹಿಮೇಲೆ ಏನಾಗಿದೆ ವ್ಯತ್ಯಾಸ ಇದೆ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಇವಾಗ ಯೋಚನೆ ಮಾಡಿ ನಾವೆಲ್ಲ ಏನ್ರಿ ರಕ್ಷಣೆ ಹೊಂದಿ ಲ್ಯಾಕ್ ಆ್ಯಂಡ್ ಫಾರ್ಟಿ ಫೋರ್ ತೌಸಂಡ್ ಒಬ್ಬರಾಗಿದ್ರಿ ಅಂತ ತಿಳ್ಕೊಳ್ಳಿ ಪರಲೋಕಕ್ಕೆ ಹೋಗ್ತಿರಿ ಪರಲೋಕಕ್ಕೆ ಹೋದ್ರೆ ಸಿಂಹಾಸನ ಇರ್ತಾರೆ ಒಂದು ಲಕ್ಷ ನಲವತ್ನಾಕ್ ಸಾವಿರ ಜನ ಸಿಂಹಾಸನ ಇರ್ತಾರೆ ಅದರಲ್ಲಿ ಆಲ್ರೆಡಿ ಮೊದಲು ಫಸ್ಟ್ ಯಾರ್ ಕೂತಿರ್ತಾರೆ ನಮ್ಮ ರಕ್ಷಕರು ನಮ್ಮ ಪ್ರಭು ಅಂತ ಯೇಸು ಕ್ರಿಸ್ತು ಕೂತಿರ್ತಾರೆ ಓಕೆನಾ ಅವ್ರ ಪಕ್ಕದಲ್ಲಿ ಯಾರು ಕೂತಿರ್ಬೋದು ಅದಕ್ಕಿಂತ ಮುಂಚೆ ಯಾರು ಕೂತಿರ್ಬೋದು ಎಸ್ ಅಪೋಸಲ್ ಎಲ್ಲ ಕೂತಿರ್ಬೋದು ಅಂದ್ರೆ ತಂದೆ ದೇವರು ಅಫ್ಕೋರ್ಸ್ ಕೂತಿರ್ತಾರೆ ಅವ್ರ ಪಕ್ಕದಲ್ಲಿ ಕ್ರಿಸ್ತನ್ ಕೂತಿರ್ತಾರೆ ನೆಕ್ಸ್ಟ್ ಅಪೋಸಲ್ ಎಲ್ಲ ಕೂತಿರ್ತಾರೆ ಅಪೋಸಲ್ಸ್ ಅಲ್ಲಿ ಯಾರು ಕೂತಿರ್ಬೋದು ಯೇಸು ಕ್ರಿಸ್ತನ್ ತುಂಬಾ ಕ್ಲೋಸ್ ಆಗಿ ಯೋಹಾನ ಸರಿ ಯೋಹಾನ ಅಪೋಸ್ಲು ಪೌಲು ವೆರಿ ಗುಡ್ ಅದರ ಇವರೆಲ್ಲ ಕ್ಲೋಸ್ ಆಗಿ ಕೂತಿರ್ತದರ ಸರಿ ಅದರ ಇವಾಗ ಅದೇ ತರ ನೆಕ್ಸ್ಟ್ ನೆಕ್ಸ್ಟ್ ಯಾರನ್ನ ನೋಡಬಹುದು ಮುಖ್ಯವಾಗಿ ಯಾರು ಯಾರು ಕಾಣಿಸ್ಬೋದು ನಮ್ಗೆ ಲಕ್ಷ ನಲ್ವತ್ನಾಲ್ಕು ಸಾವಿರ ಜನದಲ್ಲಿ ಸೀಟ್ ಅಲ್ಲಿ ದೈವಿಕ ಸ್ವಭಾವದಲ್ಲಿ ಹನೋಕ

ಅವರೆಲ್ಲ ಭೂಲೋಕದ ರಕ್ಷಣೆ ವೆರಿ ಗುಡ್ ಇವರೆಲ್ಲ ಯಾರು ಪರ್ಲಕ ಸಭೆಯಲ್ಲಿ ಅಂತೀನಿ ನೆಕ್ಸ್ಟ್ ವೆರಿ ಗುಡ್ ಯಾರನ್ನಿಂತ ಮುಂಚೆ ಏಳು ಸಭೆಗಳಿಗೆ ಏಳು ದೂತ್ರ ಇದ್ದಾರೆ ಏಳು ಸಭೆಗಳಿಗೆ ಏಳು ದೂತ್ ಹೆಸರು ಹೇಳಿ ನೋಡೋಣ ಮೊದಲನೇ ದೂತ ಯಾರು

ಗುಡ್ ಸರಿ ಓಕೆ ಅಪೋಸಸ್ ಪಕ್ಂಜರ್ಸ್ ಕೂತಿರ್ತುಳಿ ಅದ್ರ ಇವಾಗ ಇವ್ ಇವ್ರ ದೇವ್ ಚಿತ್ತ ಇದ್ರೆ ನಾವೆಲ್ಲ ಯೋಗ್ಯವಾಗಿದ್ರೆ ನಾವ್ ಸಿಂಹಾಸನ ಕೂತಿರ್ತಿರಿ ಇವಾಗ ನಾವು ನೋಡ್ಬಿಟ್ಟು ಅಪೋಸ್ಟಲ್ ಪೌಲ್ ನೋಡ್ಬಿಟ್ಟು ಓಹ್ ಏನಪ್ಪಾ ಅಪೋಸ್ಲ್ ಪೌಲ್ ನಮಸ್ಕಾರ ನಮಸ್ಕಾರ ಓಹೋ ನಿಮ್ ತರ ನಾನು ಕಷ್ಟಪಟ್ಟು ಬಂದಿದೀನಿ ಅಂತ ಅಂದ್ಬಿಟ್ಟು ನಾವು ಅವ್ರ ಪಕ್ಕದಲ್ಲಿ ಹ ನಾನೇನು ಏನ್ ಕಮ್ಮಿನ ಅಂತ ಅಂದ್ಬಿಟ್ಟು ಕೂತ್ಕೊಂತೀರಾ ಅಥವಾ ನಮ್ ನಮ್ಮ ನಮ್ದು ಡಿಗ್ನಿಟಿ ಅಥವಾ ನಮ್ಮ ಒಂದು ಮರ್ಯಾದೆ ನಮ್ಮ ಬಿಹೇವಿಯರ್ ಹೆಂಗಿರ್ತಾರೆ ಇಲ್ಲಿ ಅಲ್ಲಿ ಹೆಮ್ಮೆ ಪಡೋದಕ್ಕೆ ಆಸ್ಪದನೇ ಇಲ್ಲ ಇರಲ್ವಲ್ಲ ಹೆಮ್ಮೆ ಪಡೋದಕ್ಕೆ ಆಸ್ಪಾದನೆ ಇರಲ್ಲ ಹೆಂಗಿರ್ತಾರೆ ಗೊತ್ತಾ ಅಪ್ಪಿ ತಪ್ಪಿ ದೇವ್ರ ನಮ್ ಜನ ಕರೆದ್ಬಿಟ್ಟು ಬಾಕಂದ ಸ್ವಲ್ಪ ಸೀಟ್ ಕೂತ್ಕೋ ಅಂತಂದ್ರೆ ನಾವೆಲ್ಲ ಏನ್ರಿ ಲಕ್ಷ ನಲ್ವತ್ನಾಲ್ಕ ಸಾವಿರ ಕ್ಯಾರೆಕ್ಟರ್ ಹೆಂಗಿರ್ತಾರೆ ಅಂತಂದ್ರೆ ಅಯ್ಯೋ ದೇವ್ರೆ ಇವರೆಲ್ಲಾ ದೊಡ್ಡ ದೊಡ್ಡ ಒಂದು ಭಕ್ತರುಗಳ ಮುಂದೆ ನಮ್ಮ ಒಂದು ತ್ಯಾಗ ಏನು ಅಲ್ದರ ಆದ್ರೆ ಎಲ್ಲಾ ನಕ್ಷತ್ರಗಳೇ ಮಹಿ ಮೇಲೆ ಏನಾಗಿದೆ ಇವಾಗ ನಾವು ಮಾಡಿರೋ ಸಾಕ್ರಿಫೈಸು ಪೌಲ್ ಪೋಲ್ ಮಾಡಿರೋ ಸಾಕ್ರಿಫೈಸ್ಗಳ ಮುಂದೆ ಏನು ಇಲ್ಲ ಹೌದಾ ಇಲ್ವಾ ಆ ಅಪೋಸ್ಟ್ಲು ಯೋಹಾನ ಮಾಡಿರೋ ಸಾಕ್ರಿಫೈಸ್ ಮುಂದೆ ಏನ್ರಿ ಬದ ರಸಲ್ ಆಗ್ಲಿ ಏರಿಯಸ್ ಆಗ್ಲಿ ಅವ್ರು ಮಾಡಿರೋ ಸಾಕ್ರಿಫೈಸ್ ಎಲ್ಲ ಏನಿಲ್ಲ ಏನು ಇಲ್ಲ ಅದೇ ತರ ಅವರು ಸಾಕ್ರಿಫೈಸ್ ಮಾಡಿರೋದು ಜಾನ್ ವಿಕ್ಲೀಫು ಪೀಟರ್ ವಾಲ್ಡೋ ಮಾರ್ಟಿನ್ ಲೂತರ್ ಮಾಡಿರೋ ಸಾಕ್ರಿಫೈಸ್ ಗಳ ಮುಂದೆ ನಮ್ ಸಾಕ್ರಿಫೈಸ್ ಏನಿದೆ ಏನು ಅದಕ್ಕೆ ನೋಡ್ಬೇಕ್ರೆ ಆದ್ರೂ ಕೂಡ ದೇವ್ರ ಏನ್ ಮಾಡ್ತಾ ಕೃಪೆ ನಡೆಸಿ ಒಂದೇ ರಿವಾರ್ಡ್ ನಕ್ಷತ್ರಗಳ ನಕ್ಷತ್ರಕ್ಕಿಂತ ಮಹಿಮೆ ಏನಾಗಿದೆ ಇದೆ ಇದೇ ತರ ಯೇಸು ಕ್ರಿಸ್ತು ಪರಲೋಕದಲ್ಲಿ ಫಿಸಿಕಲ್ ಆಗಿರೋ ಪ್ರೆಸೆನ್ಸ್ ಬಿಟ್ಟು ಭೂಲೋಕದ ವಾಯುಮಂಡಲಕ್ಕೆ ಬರ್ತಾರೆ ಅಂತಂದ್ರೆ ಏನೋ ತನ್ನ ಬಂದ್ಬಿಟ್ಟು ಒಂದು ಕೆಳಗಡೆ ಒಂದು ಇದಕ್ ಬರ್ತಾರೆ ಅಂತಲ್ಲ ಅವ್ರು ಒಂದು ಕೆಲ್ಸಕ್ಕೆ ಏನ್ ಮಾಡ್ತಾರೆ ಅವ್ರು ಅರ್ಥ ಅಟ್ಮಾಸ್ಫಿಯರ್ಗೆ ಬರ್ತಾರೆ ಅಲ್ವಾರ ಅದ್ ಮಾಡ್ಬೇಕ್ರೆ ದಟ್ ಈಸ್ ನಾಟ್ ಇನ್ ಲೋವಿಂಗ್ ಇಸ್ ಡಿಗ್ನಿಟಿ ಅದನ್ನ ನಾವೇನ್ ಮಾಡ್ಕೋ ನಾವ್ ಚೆನ್ನಾಗೆ ಅರ್ಥ ಮಾಡ್ಕೊಬೇಕಲ್ವಾರ ವೆರಿ ಗುಡ್ ಅದಕ್ಕೆ ನಾವ್ ಮಾಡೋಣ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ ಪ್ಯಾರಾಗ್ರಾಫ್ ಪ್ರಕಾಶ್ ಪದಾರ್ ಓದ್ತೀರಾ ಓದಿವ ಭವಿಷ್ಯದಲ್ಲಿ ತಂದೆಯು ತನ್ನ ಏಕೈಕ ಪುತ್ರನಾದ ಪ್ರೀತಿಯ ಮಗನಿಗೆ ಯಾವ ಮಹಾ ಕಾರ್ಯಗಳನ್ನು ತನ್ನ ದೃಷ್ಟಿಯಲ್ಲಿ ಇರಿಸಿಕೊಂಡಿದ್ದಾನೆಂಬುದು ನಮಗೆ ತಿಳಿಯದು ಆತನನ್ನು ದೇವರು ಎಲ್ಲವುಗಳ ವಾರಸುದಾರರನ್ನಾಗಿ ನಿಯುಕ್ತಿಗೊಳಿಸಿದ್ದಾನೆ ಆದರೆ ನಾವು ನಮ್ಮ ಒಡೆಯನ ಸ್ವಂತ ತುಟಿಗಳ ಮಾತನ್ನು ಬಲ್ಲವರಾಗಿದ್ದೇವೆ ನಮಗೆ ಆತನ ಮೂಲಕ ಕೊಡಲ್ಪಟ್ಟ ವಾಗ್ದಾನವೇನೆಂದರೆ ನಾವು ಮಹಿಮೆ ಹೊಂದುವಾಗ ನಾವು ಆತನಂತೆಯೇ ಆಗುತ್ತೇವೆ ಮತ್ತು ಆತನನ್ನು ಇದ್ದಂತೆಯೇ ನೋಡುತ್ತೇವೆ ಮತ್ತು ಆತನ ಮಹಿಮೆಯಲ್ಲಿ ಪಾಲುಗರಾಗುತ್ತೇವೆ ಮತ್ತು ಆತನ ಸ್ವಭಾವವನ್ನು ಹಂಚಿಕೊಳ್ಳುತ್ತೇವೆ ಈ ಬರೆದಿರುವ ದೇವರ ಮಾತುಗಳು ನಮ್ಮನ್ನು ಸಾಗಿಸುತ್ತಿರುವವರಿಗೆ ದೇವರ ಯೋಜನೆಯ ಬೆಳಕಿನಲ್ಲಿ ನಿಸರ್ಗ ಗ್ರಂಥವನ್ನು ನೋಡುವುದು ದೇವರ ವಾಕ್ಯವನ್ನು ದುರ್ಬಿನಾಗಿ ಬಳಸಿಕೊಂಡು ನಮ್ಮ ಸುತ್ತಲೂ ಇರುವ ಗ್ರಹಗಳು ಪ್ರಪಂಚಗಳು ವ್ಯರ್ಥವಾಗಿ ಮಾಡಲ್ಪಟ್ಟಿಲ್ಲ ಮಾಡಲ್ಪಟ್ಟಿಲ್ಲ ಎಂದು ಗ್ರಹಿಸುವುದು ದೈವ ದ್ರೋಹವೆನಿಸದು ಒಂದಲ್ಲ ಒಂದು ಸಮಯದಲ್ಲಿ ಇವುಗಳಲ್ಲಿ ದೇವರ ಕಾರ್ಯಗಳು ನಡೆಯಲಿವೆ ಅಂತಹ ಸಮಯದಲ್ಲಿ ಎಲ್ಲಾ ಸಂಗತಿಗಳಲ್ಲಿ ಪೂರ್ವಶಿಷ್ಠತೆ ಉಳ್ಳಾತನು ತನ್ನ ಪೂರ್ವಶಿಷ್ಠತೆಯನ್ನು ಮುಂದುವರಿಸುತ್ತಾನೆ ಮತ್ತು ದೈವಿಕ ಶಕ್ತಿಯುಳ್ಳ ಎಲ್ಲಾ ದಿಕ್ಕುಗಳಲ್ಲಿ ಇನ್ನೂ ಮುಖ್ಯಸ್ಥನಾಗಿರುತ್ತಾನೆ ನಮ್ಮ ಪ್ರಪಂಚದಲ್ಲಿ ಉಂಟಾದ ಪಾಪದ ಅನುಭವವು ಇತರ ಗ್ರಹಗಳಲ್ಲಿಯೂ ಪುನರುತ್ತನೆಯಾಗುವ ಆಗುವಬಹುದೆಂದು ನಾವು ನಿರೀಕ್ಷಿಸುವಂತಿಲ್ಲ ಇದರ ಬದಲಾಗಿ ಈ ಒಂದೇ ಮಿತಿ ಮೀರಿದ ಪಾಪದ ಪ್ರದರ್ಶನವು ಮತ್ತು ಅದರ ಘೋರವಾದ ಪರಿಣಾಮವು ಇತರೆ ಪ್ರಪಂಚಗಳಲ್ಲಿ ಇನ್ನೂ ಆತ ಸ್ವರೂಪದಲ್ಲಿ ಸೃಷ್ಟಿಸಲ್ ಪಡಲಿರುವ ಎಲ್ಲಾ ಜೀವಿಗಳಿಗೂ ಶಾಶ್ವತವಾದ ಪಾಠವಾಗಿ ದೇವರಿಂದ ಉಪಯೋಗಿಸ ಪಡುತ್ತದೆ ಎಂದು ನಾವು ದೃಢವಾದ ಭರವಸೆದಿಂದ ಇರಬಹುದು ಅವರುಗಳು ಇದನ್ನು ಅನುಭವದಿಂದಲ್ಲ ಗಮನಿಸುವುದರಿಂದಲೇ ಕಲಿತುಕೊಳ್ಳಲಿದ್ದಾರೆ ವೆರಿ ಗುಡ್ ಥ್ಯಾಂಕ್ ಯು ನೋಡಿ ಈ ಪ್ಯಾರಾಗ್ರಾಫ್ ಅಲ್ಲಿ ಸಭೆ ನೆಕ್ಸ್ಟ್ ಏನ್ ಮಾಡ್ಬೋದು ನೂತನ ಸೃಷ್ಟಿ ದೈವಿಕ ಸ್ವಭಾವದ ಸಾರ್ವಶಾಳಿಕೆ ಆಮೇಲೆ ನೆಕ್ಸ್ಟ್ ಏನ್ ಫ್ಯೂಚರ್ ಏನ್ ಮಾಡ್ಬೋದು ಅಂತ ಆಗಿ ಕೊಟ್ಟರೆ ಏನಪ್ಪಾ ಹೇಳ್ತಾರೆ ಅಂದ್ರೆ ಸಾವಿರ ವರ್ಷ ಆಗೋಯ್ತಪ್ಪ ಎಲ್ಲಾ ಮನುಷ್ಯ ಅಂತ ಬಂದ್ಬಿಟ್ರು ದೇವರಿಗೆ ರಾಜ್ಯ ಸೆಂಟರ್ ಮಾಡಿದಾಯ್ತು ನೆಕ್ಸ್ಟ್ ಕ್ರಿಸ್ತರ ಸಭೆ ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ನಾವು ಡೈವಿ ಡಿವೈನ್ ಪ್ಲಾನ್ ಚಾರ್ಟ್ ಅಲ್ಲಿ ನೋಡಿದ್ರೆ ಏನ್ ನೋಡ್ತೀನಿ ಅಂದ್ರೆ ಏಜ್ ಎಷ್ಟು ಕಮ್ ಅಂತ ನೋಡ್ತೀನಿ ನೋಡಿ ತೌಸಂಡ್ ಇಯರ್ಸ್ ಆಮೇಲೆ ಆ ಒಂದು ರಾಜ್ಯನ ಕ್ರಿಸ್ತನ ದೇವ್ರಿಗೆ ಸಬ್ಮಿಟ್ ಮಾಡ್ತಾರೆ ಏನು ಮಾಡ್ತಾರೆ ಸ್ವಲ್ಪ ಕಾಲ ಸೇತನ್ನ ಬಿಡುಗಡೆ ಮಾಡ್ತಾರೆ ಇದಾಗಿ ನಂತರ ಏನಪ್ಪಾ ಇದೆ ಅಂತ ನೋಡ್ತೀನಿ ಯುಗ ಯುಗಾಂತರಗಳ ಕಾಲ ಇದೆ ಏಜ್ ಎಷ್ಟು ಕಮ್ ಅಂತಿದೆ ಅದರ ಆ ಏಜ್ ಅಷ್ಟು ಕಮ್ ಅಂತ ಕಾಲದಲ್ಲಿ ದೇವರು ಪಾಸಿಬಿಲಿಟಿ ಏನ್ ಮಾಡ್ಬೋದು ಅಂತಂತಂದ್ರೆ ಏನ್ರಿ ಏನ್ ಮಾಡೋದಕ್ಕೆ ಚಾನ್ಸಸ್ ಇದೆ ಅಂದ್ಬಿಟ್ಟು ಇಲ್ಲಿ ಒಂದು ಸಜೆಶನ್ ಕೊಡ್ತಾರೆ ಯೇಸು ಕಸ್ ನಮ್ಗೆ ಹೇಳ್ತಾರೆ ಪರಲೋಕದಲ್ಲಿ ಏನ್ ದೇವರ ಮನೇಲಿ ಏನಂತೆ ಇದೆ ಅಂತ ನನ್ಗೆ ಅಂತ ಇಲ್ದ್ರೆ ಇದ್ರೆ ನಾನ್ ನಿಮ್ಮ ಹತ್ರ ಹೇಳ್ತಾ ಇರ್ಲಿಲ್ಲ ಅಂತ ಹೇಳ್ತಾರೆ ನಾನು ಹೋದ್ರೆ ನಿಮ್ಗೆ ಏನ್ ಮಾಡ್ತೀನಿ ಸ್ಥಳವನ್ನು ಸಿದ್ಧ ಮಾಡಿ ನಿಮ್ಗೆ ಹಾ ಕರ್ಕೊಂಡು ಹೋಗ್ತೀನಿ ಅಂತ ನಾಗ್ರೆ ಏನಂದ್ರೆ ಇದು ಬಿಡಾರಗಳು ಅಂತಂತ ಹೇಳ್ಬೇಕಾರೆ ಇದನ್ನ ಬಿಡದರ್ ಅಸಲ್ ತುಂಬಾ ಚೆನ್ನಾಗಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ಏನಪ್ಪಾ ಅಂತಂದ್ರೆ ಭೂಲೋಕದಲ್ಲಿ ಮನುಷ್ಯರಿಗೆ ಅದರ ಅವರು ವಾಸ ಮಾಡೋದಕ್ಕೆ ದೇವ್ರು ಕೊಟ್ಟಂತ ಒಂದು ಒಂದು ಬಿಡಾರ ಯಾವ್ದಪ್ಪ ಅಂತಂದ್ರೆ ಆ ಒಂದು ಎಂತಾರೆ ಈ ಭೂಮಿ ಈ ಭೂಮಿ ಮನುಷ್ಯನ್ಗೆ ಮಾಡಿದಂತ ಒಂದು ಹೌಸ್ ಮ್ಯಾನ್ಷನ್ ಬ್ಯೂಟಿಫುಲ್ ಮ್ಯಾನ್ಷನ್ ಒಂದು ಹರ್ಬನೇ ತರೇ ಮಾಡಿದ್ರು ಆದಾಮ್ಗೆ ಮಾಡಿದ್ರು ನೀರಿನ ಕೌಚ ಇತ್ತು ಮಳೆ ಇಲ್ಲ ಸೂರ್ಯನ ಉಷ್ಣಾಂಶದೇ ಭೂಮಿಲಿ ಬರೋದಿಲ್ಲ ಪಾಪ ಇಲ್ಲ ದ್ರೋಹ ವಂಚನೆ ಹೊಟ್ಟೆ ಕಿಚ್ಚು ಹಗೆತನ ಇವೆಲ್ಲ ಯಾವ್ದಾ ಇಲ್ಲ ಮಾಂಸಾಹಾರಿ ಇಲ್ಲ ಸಸ್ಯಾಹಾರಿ ಎಲ್ಲ ಕಡೆ ಪ್ರೀತಿ ಅನ್ಯತೆ ಎಲ್ಲ ಇತ್ತು ಇದು ದೇವರು ಮನುಷ್ಯನ್ಗೆ ಆದಾಮ್ ಗೆ ಒಂದು ಒಂದ್ ಬ್ಯೂಟಿಫುಲ್ ಏನ್ರಿ ಮ್ಯಾನ್ಷನ್ ಅರಮನೆ ಅದರ ಇವಾಗ ರಾಜ ಒಂದು ಅರ್ಮ ಇರ್ತಾನೆ ಹೆಂಗಿರ್ತಾನೆ ಏನು ಗ್ರ್ಯಾಂಡ್ ಆಗಿ ಏನು ಕೈಗೆ ಒಂದು ನಾಳು ಕಾಲ್ಗೆ ಒಂದು ನಾಳು ಅವ್ನು ಹೇಳಿದ್ನೆಲ್ಲರೂ ಏನ್ ಮಾಡ್ತಾ ಇದಲ್ಲರೂ ಕೇಳ್ತಾ ಇರ್ತಾರೆ ರಾಜನ್ ವಿರುದ್ಧವಾಗಿ ಮಾತಾಡೋದು ಯಾರು ಇಲ್ಲ ಅದರ ಏನ್ರಿ ರಾಜನ್ಗೆ ಎಲ್ಲರೂ ಏನಿರ್ತಾರೆ ಅದಿನದಾಗಿ ಇದೇ ತರ ಆದಾಮು ಇದ್ದಿದ್ದು ಆದಾಮ್ಗೆ ಹೆಂಗ್ ಮಾಡಿದ್ರು ಸೃಷ್ಟಿ ಆ ಆದಾಮ್ನ ಒಂದು ತೋಟದಲ್ಲಿ ಮಾಡಿದ್ರು ದೇವ್ರು ಸೃಷ್ಟಿ ಮಾಡಿದ್ರು ಅಲ್ವರ ಆ ತೋಟ ಆ ತೋಟದ ಹೆಸರು ಏನಂತ ನೋಡ್ತೀರಿ ಈದೇನ್ ತೋಟ ಏದೇನ್ ತೋಟ ಏದೇನ್ ತೋಟ ಯಾವ ತರ ಇತ್ತು ಅಂತ ಹೇಳ್ಬೇಕಾರೆ ನಮ್ಮ ಊಟಿನೂ ಇಲ್ಲ ನಮ್ಮ ಮುನ್ನಾರು ಇಲ್ಲ ನಮ್ಮ ಕೊಡೈ ಇಲ್ಲ ಅದಕ್ಕಿಂತ ಸೂಪರ್ ಆಗಿರಂತ ಏನ್ರಿ ಒಂದು ಒಂದು ತೋಟನ ದೇವ್ರ ಏನ್ ಮಾಡಿದ್ರು ಆದಾಮ್ಗೆ ಮಾಡ್ಕೊಟ್ಟಿದ್ದು ಮಾಡಿಕೊಟ್ಟಿದ್ದು ಅಲ್ವರ ಇವಾಗ ಅದ್ರಲ್ಲಿ ಅದ್ ಏನ್ ಮಾಡ್ದ ಪಾಪ ಮಾಡ್ ಏನ್ ಮಾಡ್ದ ಅನ್ನ ಕಳ್ಕೊಂಬಿಟ್ಟ ಅದರ ಅದನ್ನ ಏನ್ ಮಾಡ್ದ ಪಾಪ ಏನು ಅಂತ ಅಂದ್ಬಿಟ್ಟು ಅನುಭವದಲ್ಲಿ ಏನ್ ಮಾಡ್ದ ಒಂದ್ ಕಲ್ತ ಇವಾಗ ಗ್ರಹಗಳೇನಾಗಿದೆ ಇನ್ನ ಎಷ್ಟೋಗಳು ಇದೆ ಅದರ ಮನುಷ್ಯನ್ಗೆ ಕಣ್ಣು ಕಾಣಿಸೋ ರೀತಿಯಲ್ಲಿ ಗ್ರಹಗಳೇನಾಗಿದೆ ಈ ಸೋಲಾರ್ ಸಿಸ್ಟಮ್ ನಲ್ಲಿ ಎಷ್ಟಿದೆ ಒಂಬತ್ತು ಗ್ರಹಗಳು ಏನಾಗಿದೆ ಇದೆ ಅಲ್ದರ ಇವಾಗ ಇದಕ್ಕಿಂತ ಬೇರೆ ಸೋಲಾರ್ ಸಿಸ್ಟಮ್ಗಳಿದೆ ಅದ್ರಲ್ಲಿ ದೇವರೇನು ಮಾಡ್ಬೋದು ಮೋಸ್ಟ್ಲಿ ಫ್ಯೂಚರ್ ಅಲ್ಲಿ ಅನೇಕ ಒಂದು ಸೃಷ್ಟಿಗಳೇ ಮಾಡ್ಬೋದು ಮಾಡಬಹುದು ಏಜ್ ಅಷ್ಟು ಕಮ್ ಏನ್ ಕೆಲಸ ಕೊಡ್ತಾರೆ ದೇವ್ರ ಅವ್ರಿಗೆ ಒಂದು ಲಕ್ಷ ನವತ್ನಾಲ್ಕು ಸಾವಿರ ದೇವ್ರಗಳಿಗೆ ಏನ್ ಕೆಲಸ ಕೊಡ್ತಾರೆ ಅಂದ್ರೆ ಇನ್ನು ಅನೇಕ ಸೃಷ್ಟಿಗಳು ದೇವರು ಯಾವ ತರ ತನ್ನ ಪ್ರೀತಿಯಿಂದ ಸೃಷ್ಟಿಗಳನ್ನ ಮಾಡಿದ್ರು ಅನೇಕ ಗ್ರಹಗಳಲ್ಲಿ ಹೊಸ ಹೊಸ ಸೃಷ್ಟಿ ಮಾಡೋದಕ್ಕೆ ದೇವ್ರೇ ಮಾಡೋದು ಒಂದು ಅನುಗ್ರಹನೇ ಮಾಡೋದು ಅವ್ರಿಗೆ ಅವ್ರಿಗೆ ಕೊಡ್ಬೋದು ಅವಾಗ ಅಲ್ಲಿ ಬರುವಂತ ಒಂದು ಹೊಸ ಹೊಸ ಜೀವಿಗಳಿಗೆ ಹೊಸ ಹೊಸ ಮನುಷ್ಯಗಳಾಗಲಿ ಬೇರೆ ತರೋ ಜೀವಿಗಳಿಗೆ ಪಾಪ ಅಂದೇನೋ ಮರಣ ಅಂದೇನೋ ಅಂತ ಅಂದ್ಬಿಟ್ಟು ತಿಳ್ಕೊಳಕ್ಕೆ ಯಾರ್ ಹೆಲ್ಪ್ ಮಾಡಕ್ ಇರ್ತಾರೆ ಅವಾಗ ಅವಾಗ ಸಭೆ ಏನ್ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಯಾವ ತರ ಹೆಲ್ಪ್ ಮಾಡ್ತಾರೆ ಇವಾಗ ಆದಾಮು ಪಾಪಕ್ಕೆ ಬಿದ್ದಿದ್ಮೇಲೆ ಪಾಪ ಅಂದ್ರೆ ಏನೋ ಅಂತ ಹೆಂಗ್ ತಿಳ್ಕೊಂಡ ಅನುಭವದಿಂದ ವೆರಿ ಗುಡ್ ಸ್ಟಾರ್ ಅದರ ಅನುಭವಿಸಿ ಅನ್ಬೋಸಿ ಕಷ್ಟ ಪಟ್ಟೆ ಮಾಡ್ದವನು ಅನುಭವಿಸಿ ತಿಳ್ಕೊಂಡ ಆದರೆ ಏನ್ರಿ ಸಭೆ ಮೋಸ್ಟ್ಲಿ ಥೌಸಂಡ್ ಇಯರ್ಸ್ ಅಂತಾರೆ ಫ್ಯೂಚರ್ ಸೃಷ್ಟಿ ಮಾಡ್ಬೇಕಾರೆ ಅನುಭವ ಬೇಕಾಗಿಲ್ಲ ಇವರೇ ಅನುಭವ ಪಟ್ಟಿದ್ದಾರೆ ಇವರೇ ಏನಾಗಿದೆ ಅಲ್ಲಿ ಅನುಭವಿಸಿ ಯಾವ ಥರ ಪಾಪದಿಂದ ಹೆದ್ದು ಬರಬೇಕು ಪಾಪ ಏನು ಅಂತಂದ್ಬಿಟ್ಟು ಇದೆಲ್ಲ ಕಲ್ತಿರೋದ್ರಿಂದ ಅವರು ಇನ್ನೊಬ್ರಿಗೆ ಏನು ಮಾಡೋದು ಬ್ಯೂಟಿಫುಲ್ ಆಗಿ ಅಡ್ವೈಸ್ ಕೊಡ್ಬೋದು ಬ್ಯೂಟಿಫುಲ್ ಆಗಿ ಅಬ್ಸರ್ವೇಷನ್ ಮಾಡ್ಬೋದು ನೋಡಿಸ್ಬೋದು ಅಲ್ಲರ ಎಷ್ಟೋ ಜನಗಳು ಒಂದು ಸಾಕ್ಷಿಗಳು ಇರ್ತಾರೆ ಈ ಸಾಕ್ಷಿಗಳ ನಿಮಿತ್ತವಾಗಿ ಅನೇಕ ಜನಗಳು ಪಾಪದಿಂದ ಬಿಟ್ಬಿಡೋಕೇನಾಗ್ತದೆ ಖಂಡಿತವಾಗೋ ಸಹಾಯ ಆಗ್ತದೆ ಇದು ಮೋಸ್ಟ್ಲಿ ತೌಸಂಡ್ ಇಯರ್ಸ್ ನಂತರ ದೇವರೇ ಮಾಡ್ತಾರೆ ಮಾಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ನೋಡ್ಬೇಕಾರೆ ಅಪೋಸ್ ಪೌಲ್ ಹೇಳ್ತಾರಲ್ಲ ಸಾರಿ ಅಪೋಸ್ಟ್ಲು ಯೋಹನ್ ಹೇಳ್ತಾರಲ್ಲ ನಾವು ಇನ್ನ ಯಾವ ತರ ಇದ್ದೀವಿ ಏನಾಗಿಲ್ಲ ನಮ್ಗೆ ಗೊತ್ತಿಲ್ಲ ಅಮ್ಮ ನೋಡಿ ಒಂದನೇ ವೋಹನ ಮೂರನೇ ಅಧ್ಯಾಯ ಒಂದನೇ ವೋಹನ ಮೂರನೇ ಅಧ್ಯಾಯ ಮೂರನೇ ಅಧ್ಯಾಯದಲ್ಲಿ ಎರಡನೇ ವಚನ ಈಗ ದೇವರ ಮಕ್ಕಳಾಗಿದ್ದೇವೆ ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಸಹ ಆತನ ನಾವು ಆತನ ಹಾಗಿರುವೆವೆಂದು ಬಲ್ಲೆವು ಯಾಕೆಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು ಆತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ ಥ್ಯಾಂಕ್ ಯು ಸ್ಟರ್ ಅಲ್ವ ನೋಡ್ಬೇಕಾರೆ ಇನ್ನ ನಾವು ಯಾವ ತರ ಏನಾಗ್ತಿ ಅಂದ್ರೆ ನಮ್ಗೆ ಕಂಪ್ಲೀಟ್ ಪಿಕ್ಚರ್ ಗೊತ್ತಿಲ್ಲ ಆದ್ರೆ ಒಂದು ಪಿಕ್ಚರ್ ಏನ್ ಅಂದ್ರೆ ಆತನ ತರ ಏನಾಗಿರ್ತಿ ನಾವು ನಾವ್ ಇಡ್ತೀರಿ ಅದರ ಆತನ ಮುಖಾಂತರ ಆತನಗೋಸ್ಕರನೇ ಏನು ಮಾಡೋದು ದೇವರು ಸೃಷ್ಟಿ ಮಾಡೋದು ಇದೇ ತರ ಸಭೆಗೋಸ್ಕರನೇ ಸಭೆ ಮುಖಾಂತರ ಏನ್ ಮಾಡೋದು ದೇವ್ರ ಅನೇಕ ಸೃಷ್ಟಿಗಳೇ ಮಾಡೋದು ಮಾಡಬಹುದು ಯಾಕಂದ್ರೆ ಕ್ರಿಸ್ತನ್ ತರಾನೇ ಮರಣದವರೆಗೂ ವಿಧೇಯದಾಗಿರಂತ ಒಂದು ಲಕ್ಷ ನಲ್ವತ್ನಾಲ್ಕು ಸಾವಿರ ಏಸು ಕ್ರಿಸ್ತುಗಳು ಯಾರಾಗ್ತಿರಿ ನಾವು ಆಗ್ತಿರಿ ಅದರ ಕ್ರೈಸ್ಟ್ ಜೆರಾಕ್ಸ್ ಕಾಪಿ ಯಾರಂತೆ ಒನ್ ಲ್ಯಾಕ್ ಫಾರ್ಟಿ ಫೋರ್ ತೌಸಂಡ್ ಜೆರಾಕ್ಸ್ ಕಾಪಿಗಳು ಕ್ರಿಶ್ಚನ್ ರಾಜ್ಯದಲ್ಲಿ ಏನಾಗ್ತಾರೆ ಉತ್ಪತ್ತಿ ಆಗ್ತಾರೆ ಅವಾಗ ದೇವ್ರ ವ್ಯವಸ್ಥೆ ಮಾಡಿದ್ದೀನಿ ಮಗನ ಮೇಲೆ ಎಷ್ಟು ಪ್ರೀತಿ ಐತಿ ಸರ್ವವನ್ನು ಅವತ್ತ ಮುಖಾಂತರ ಸೃಷ್ಟಿ ಮಾಡೋರು ಒಂದೊಂದು ಒಂದು ಲ್ಯಾಕ್ ಆ್ಯಂಡ್ ಫೋರ್ಟು ಒಬ್ಬೊಬ್ಬ ಒಬ್ಬ ಒಂದೊಂದು ಸಿಸ್ಟಮ್ ಸೋಲಾರ್ ಸಿಸ್ಟಮ್ ಥರನೇ ಏನು ಯೂನಿವರ್ಸಲ್ ಸಿಸ್ಟಮ್ ಗಳು ಕೊಟ್ಬಿಟ್ಟು ಮೋಸ್ಟ್ಲಿ ಸೃಷ್ಟಿ ಮಾಡಿ ಅದರಲ್ಲಿ ಅನೇಕ ಒಂದು ದೇವ್ರ ಮಕ್ಳುಗಳನ್ನ ಮಾಡೋಕ್ಕೆ ಸಾಧ್ಯತೆಗಳೇನಿದೆ ಇದೆ ಅಂತ ಹೇಳ್ತಾರೆ ಅದರಾ ಓಕೆ ವೆರಿ ಗುಡ್ ಅದಕ್ಕೆ ನೆಕ್ಸ್ಟ್ ಪ್ರಯೋಗ್ರಾಫ್ ನಾವೇ ಮಾಡೋಣ ನಾವು ಓದೋಣ ಆಹ್ ವಿಜಯ ಸಿಸ್ಟರ್ ಓದ್ತೀರಾ ವಿಜಯ ಸಿಸ್ಟರ್ ಓದ್ತೀರಾ ಬೇರೆ ಅದ ಯು ಸೈತನನು ಆತನ ಎಲ್ಲಾ ದೂತರು ಎಲ್ಲಾ ದುಷ್ಟ ಹಾಗೂ ನಾಶಪಡಿಸುವ ಶಕ್ತಿಗಳು ಇವುಗಳೊಡಗೂಡಿ ನಿರ್ನಾಮವಾಗಿರಲಾಗಿ ಮಹಿಮೆಯುಳ್ಳ ದಿವ್ಯ ಸಭೆಯವರು ತಮ್ಮ ಜ್ಞಾನಾನುಭವದಲ್ಲಿ ಬೇರೊಂದು ಲೋಕದ ಈ ಸಮರ್ಪಕ ಜೀವಿಗಳ ಬಗ್ಗೆ ಸೂಚನೆ ನೀಡಬಲ್ಲವು ಬಲ್ಲವುದಾದರೆ ಬಹುಶಃ ಈ ಲೋಕದಿಂದ ಆಯ್ದುಕೊಂಡ ಪಾಪದ ಬಗ್ಗೆ ತಿಳಿವಳಿಕೆ ಮತ್ತು ಅನುಭವವುಳ್ಳ ಶಿಕ್ಷಕರುಗಳು ದೇವರ ಮೇಲೆತ್ತುವಿಕೆ ಮತ್ತು ಆಶೀರ್ವಾದಗಳೊಂದಿಗೆ ತಪ್ಪು ಒಪ್ಪುಗಳ ಮತ್ತು ಅವುಗಳ ಬಹುಮಾನದ ಬಗ್ಗೆ ತಿಳಿಸುವುದು ಎಷ್ಟೊಂದು ವಿವೇಕಪೂರ್ಣ ಅವರ ಶಿಕ್ಷಕರುಗಳು ಮಾನವ ಜಾತಿಯ ಮಹಾ ಮೋಸಗಾರನಾದ ಸೈತಾನನ ಮಹಾ ದಂಗೆಯ ವಿವರಗಳನ್ನು ಮಾನವನ ಅಧಃಪತನ ಆತನು ಪಾಪ ಮತ್ತು ವಿಪತ್ತಿಗೆ ಒಳಗಾಗಿದ್ದು ಅವುಗಳಿಂದ ವಿಮೋಚನೆ ವಿಮೋಚಕ ಮತ್ತು ಆತನ ಜೊತೆ ವಾರಸುದಾರರಿಗೆ ದೊರೆಯಲಿರುವ ಬಹುದೊಡ್ಡ ಬಹುಮಾನ ಮಾನವರಿಗೆ ನೀಡಲ್ಪಟ್ಟ ಆಶೀರ್ವಾದ ದಾಯಕ ಪ್ರತಿ ಪ್ರತಿದಾನ ಇವುಗಳ ಬಗ್ಗೆ ತಿಳಿಸಲು ಶಕ್ತರಾಗಿದ್ದಾರೆ ಇವುಗಳೆಲ್ಲವೂ ದೇವರ ಸಮಸ್ತ ಸೃಷ್ಟಿಗೆ ಎಲ್ಲಾ ಕಾಲಕ್ಕೂ ಪಾಠಗಳು ಮತ್ತು ಉದಾಹರಣೆಗಳು ಈ ಸೂಚನೆಗಳು ಪಾಪವನ್ನು ನಿಗ್ರಹಿಸಲು ಶಕ್ತವಾಗಿವೆ ಮತ್ತು ದೇವರ ಪ್ರೀತಿಯ ನಿಬಂಧನೆಯ ಮೇರೆಗೆ ನಡತೆಯನ್ನು ಉತ್ತಮ ಪಡಿಸಿಕೊಳ್ಳುವ ಅಗತ್ಯವಾದ ಬೋಧನೆಗಳಾಗಿವೆ ಅದ್ರ ಸದ್ಯ ನೋಡ್ಬೇಕಾದ್ರೆ ಅಹ್ ಸೇತಾನಿಂದ ಯಾವ ತರ ಪಾಪ ಬಂತು ಯಾವತರ ಮನುಷ್ಯರು ಕೆಟ್ಟದನ್ನೆಲ್ಲ ಅನುಭವಿಸಿದ್ರು ಯಾವತರ ಯೇಸು ಕ್ರಿಸ್ತು ಬಂದ್ಬಿಟ್ಟು ಅವ್ರಿಗೆ ರ್ಯಾನ್ಸಮ್ ಕೊಟ್ರು ಯಾವ ತರ ಅನುಭವ ಇಲ್ದಿರೋದ್ರಿಂದ ದೇವರು ಕಡ್ಡಾಯವಾಗಿ ಈ ತರ ಅನುಮತಿ ಕೊಡಲೇಬೇಕಾಗಿತ್ತು ಆಮೇಲೆ ಯಾವ ತರ ಮನುಷ್ಯನ ಬಿಡುಗಡೆ ಮಾಡೋಕ್ಕೆ ಕ್ರಿಸ್ತನ ಒಂದು ತ್ಯಾಗ ಹಿಂಸೆಯಿಂದ ಅನುಭವಿಸ್ಬೇಕಾಗಿತ್ತು ಇದು ಯೇಸು ಕ್ರಿಸ್ತನ ಸಭೆಗೆ ಯಾವತರ ಮಾದರಿ ಆಗಿತ್ತು ಸಭೆ ಯಾವ ತರ ಆತನ ಯಜೆಯಲ್ಲಿ ನಡೆದ್ರು ಆಮೇಲೆ ಯಾವ ತರ ಪಾಪದಿಂದ ಹೊರಗಡೆ ಬಂದರು ಇವೆಲ್ಲ ಎಕ್ಸ್ಪೀರಿಯನ್ಸಸ್ಗಳು ಅವ್ರ ಜೊತೆಗಿರೋದ್ರಿಂದ ಏನಾಗ್ತದೆ ಅಂದ್ರೆ ಇಟ್ ವಿಲ್ ಬಿ ಬ್ಯೂಟಿಫುಲ್ ಲೆಸನ್ ಫಾರ್ ಈಚ್ ಅಂಡ್ ಎವ್ರಿ ನ್ಯೂ ಕ್ರಿಯೇಷನ್ ಅಂತ ಹೇಳ್ತಾರೆ ಅದ್ರ ಒಬ್ಬೊಬ್ಬ ಬರುವಂತ ಎಲ್ಲಾ ಸೃಷ್ಟಿಗಳಿಗೆ ಇದು ಗ್ರ್ಯಾಂಡ್ ಎಕ್ಸಾಂಪಲ್ ಆಗಿರುತ್ತೆ ಅಂತ ನಾವು ಕಳೆದ ಕೂಡ ನೋಡೋದಲ್ಲ ಜೋಬಿನ ಜೀವಿತ ಅವ್ನ ಜೀವನದಾಗಿರೋ ಕಷ್ಟ ಸಂಕಟ ಹಿಂಸೆಗಳು ದಾವಿದು ಧಾನ್ಯಲ್ಲೂ ಇವರೆಲ್ಲ ಅನುಭವಿಸಿರೋದಲ್ಲ ನಮಗೇನಾಗಿದೆ ಪಾಠವಾಗಿದೆಯೋ ಇಲ್ಲೋ ಅಂತಂದ್ರೆ ಖಂಡಿತವಾಗ ಪಾಠವಾಗಿದೆ ಅದ ಹೇಳ್ತಲ್ಲ ಪೂರ್ವದಲ್ಲಿ ಬರ್ದಿದ್ದಲ್ಲ ನಮ್ಗಾಗಿ ಏನಾಗಿದೆ ಬರೆಯಲ್ಪಟ್ಟಿದೆ ಅಂತ ಹೇಳ್ತಾರಲ್ಲ ಅದೇ ತರ ನಮ್ಮ ಜೀವಿತನ ದೇವ್ರೇನ್ ಮಾಡ್ತಾರೆ ಮುಂದೆ ಬರೋಂತ ಏನಂತಾರೆ ಒಂದು ಸೃಷ್ಟಿಗಳಿಗೆ ಮಾಡ್ತಾರೆ ಒಂದು ಗ್ರ್ಯಾಂಡ್ ಎಕ್ಸಾಂಪಲ್ ಆಗಿ ಯೂಸ್ ಮಾಡೋಂತ ಹಂಡ್ರೆಡ್ ಪರ್ಸೆಂಟ್ ಪಾಸಿಬಿಲಿಟೀಸ್ ಏನಾಗಿದೆ ಇದೆ ಅಂತ ಹೇಳ್ತಾರೆ ಅದಕ್ಕೆ ನೋಡ್ಬೇಕಾದ್ರೆ ಓಲ್ಡ್ ಟೆಸ್ಟಿಮೆಂಟ್ ಅಲ್ಲಿ ಫೇತ್ ವಾರಿಯರ್ಸ್ ಬಗ್ಗೆ ಬರೆದಿರೋದ್ಕೇ ಹೇಳ್ತಾರೆ ಓಲ್ಡ್ ಟೆಸ್ಟಿಮೆಂಟ್ ಅದರ ಅಪೋಸಸ್ ಬಗ್ಗೆ ಕ್ರಿಸ್ತಂ ಬಗ್ಗೆ ಬರ್ದಿರೋದಕ್ಕೆ ಹೇಳ್ತಾರೆ ನ್ಯೂ ಟೆಸ್ಟಿಮೆಂಟ್ ಅದರ ನಂಬಗೆ ಬರೆಯೋದು ಅದರ ಏನಪ್ಪ ಟೆಸ್ಟಿಮೆಂಟ್ ಅಂದ್ರೆ ಗ್ರ್ಯಾಂಡ್ ಟೆಸ್ಟಿಮೆಂಟ್ ಅದ ನಾಟ್ ಓಲ್ಡ್ ನಾಟ್ ನ್ಯೂ ಅದರ ಗ್ರ್ಯಾಂಡ್ ಅಂದ್ರೆ ನಾವು ಪಟ್ಟಂತ ಹಿಂಸೆಗಳು ನಾವು ಪಟ್ಟಂತ ಒಂದೆಲ್ಲ ಕಷ್ಟಗಳಲ್ಲಿ ದೇವ್ರಿಗೆ ನಂಬಿಕೆಸ್ತಾಗಿರೋದು ಆಗಿರೋದು ಇದು ದೇವ್ರ ರಾಜ್ಯದಲ್ಲಿ ಏನ್ ಮಾಡ್ತಾರೆ ದೇವ್ರು ಒಂದ್ ಎಲ್ಲ ಜನಗಳಿಗೆ ಏನ್ ಮಾಡ್ತಾರೆ ನೋಡಿಸ್ತಾರೆ ಆಮೇಲೆ ಆ ಜನಗಳು ಒಂದು ಸಾಕ್ಷಿಗಳೇನಾಗಿರ್ತಾರೆ ಅದು ಬ್ಯೂಟಿಫುಲ್ ಆಗಿ ಎಷ್ಟೋ ಜನಗಳಿಗೆ ಏನಾಗಿರ್ತಾರೆ ಎಕ್ಸಾಂಪಲ್ಸ್ ಆಗಿರ್ತಾರೆ ಇವರು ನೋಡಿ ಒಂದ್ ಸಿಂಪಲ್ ಎಕ್ಸಾಂಪಲ್ಸ್ ಹೇಳಬೇಕಂದ್ರೆ ಕೆಲವೊಂದು ಕೆಲವೊಂದ್ಸರಿ ನಾವು ನೋಡ್ರಿ ಯೇಸು ಕ್ರಿಸನ್ ನಂಬಿದಿರಿ ಅದರ ನಾವು ಯೇಸು ಕೃಷನ್ ಹಿಂಗ್ ನಂಬುದ್ರಿ ಯಾರೋ ಸುನಿ ಬಂದು ನಮ್ಗೆ ಇಳಿಸ್ಕೊಂಡು ಟಕ್ಕಂತ ನಂಬಿಟ್ರ ಅಂದ್ರೆ ಇಲ್ಲ ನಮ್ಮಲ್ಲಿ ಏನಾಯ್ತು ನಾವು ಒಬ್ಬೊಬ್ಬರದ ಒಂದು ಏನ್ ಮಾಡಿದ್ರಿ ನಾವು ಸಾಕ್ಷಿಗಳನ್ನ ಕೇಳಿದ್ರಿ ಅದರ ಅವ್ರ ಜೀವಿತದಲ್ಲಿ ಎಂತರ ಕರ್ತನ ಮಾಡಿರೋ ಅನೇಕ ಕ್ರಿಯೆಗಳನ್ನ ಏನ್ ನಾವು ನಾವು ಕೇಳಿದ್ರಿ ನಮ್ಮ ನಮ್ಮಲ್ಲಿ ಏತು ನಂಬಿಕೆ ಹುಟ್ಟಿತು ಅದರ ಆವಾಗ ನಂಬಿಕೆ ಹುಟ್ಟಿದಾಗ ನಾವೇ ಮಾಡಿದ್ರೆ ನಮ್ಮದಿರಂತೆ ಕೆಟ್ಟಿತನ ನಾವೇ ಮಾಡಿದ್ರಿ ಬಿಟ್ರಿ ಹೆಂಗೆ ಕೆಟ್ಟಿತನ ಬಿಟ್ರಿ ಅಂತಂದ್ರೆ ಏನ್ರಿ ಕೆಟ್ಟಿತನ ಬಿಡೋದಕ್ಕೆ ನಮ್ಗೆ ಏನಾಯ್ತಂತೆ ಪ್ರೇರಣೆ ಆಯ್ತು ಅಲ್ಲ ನಾವು ಅನ್ಭವಿಸ್ಬಿಟ್ಟೆ ಕೆಟ್ಟತನ ಮಾಡಕೋಲ್ಲ ಬಿಡಕ್ಕೆ ಹೋಗಿಲ್ಲ ಅನ್ಭವಿಸಿರೋದು ಹೇಳೋ ಸಾಕ್ಷಿಗಳ ಆಧಾರದ ಮೇಲೆ ನಾವೇ ಮಾಡಿದ್ರಿ ಆ ಕೆಟ್ಟಿತನ ಬಿಟ್ರಿ ಇದೇ ತರ ಏನ್ರಿ ಮುಂದೆ ಬರೋಂಥ ರಾಜ್ಯಗಳಲ್ಲಿ ದೇವ್ರ ಏನ್ ಮಾಡ್ತಾರೆ ಈ ತರ ಈ ತರ ಅನೇಕ ಇನ್ಸ್ಟ್ರಕ್ಷನ್ಸ್ ಗಳು ಯಾರ ಮುಖಾಂತರ ಕೊಡ್ತಾರೆ ಸಭೆ ಅಂತ ನೋಡ್ತೀರಾ ರಾಜಶೇಖರ್ ಓದ್ತೀರಾ ಕೇಳಿಸಿದ್ಯಾದ ಕೇಳಿಸಿದೆ ಓದಿ ಕಂಟಿನ್ಯೂ ಮಾಡಿ ಹಿಂದಿನ ಕಾಲದಲ್ಲಿ ಈ ನೂತನ ಸೃಷ್ಟಿಯ ಕಾರ್ಯಗಳು ಈಗಾಗಲೇ ತಿಳಿಸಿರುವಂತೆ ದುಪ್ಪಟ್ಟಾದದು ಅವರು ಪವಿತ್ರ ಆತ್ಮನಿಂದ ಜನಿಸಿ ಯಾಜಕರಾಗಿ ನೇಮಿಸಲ್ಪಡುತ್ತಾರೆ ದೇವದರ್ಶನ ಗುಡಾರ ಕನ್ನಡ ಪುಸ್ತಕದ ಪುಟ ಇಪ್ಪತ್ತರಿಂದ ಇಪ್ಪತ್ತ್ ಮೂರು ವರೆಗೂ ಓದಿರಿ ಆದರೆ ಅವರ ಮನಸ್ಸುಗಳು ಮಾತ್ರ ಪವಿತ್ರಾತ್ಮನಿಂದ ಜನಿಸಿರುವಂತದ್ದು ಮತ್ತು ಅವರ ದೇಹಗಳು ಈ ಭೂಲೋಕ ಸಂಬಂಧವಾದದುವು ಆದುದರಿಂದ ಅಪೋಸ್ತಲನಾದ ಪೌಲನು ಹೇಳುವುದೇನೆಂದರೆ ಬಲಾಧಿಕ ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಕಗಳಲ್ಲಿ ನಮಗುಂಟು ಎರಡು ನಾಲ್ಕನೇ ಅಧ್ಯಾಯ ಏಳೆ ವಾಕ್ಯ ಹೊಸದಾಗಿ ಪಡೆದಿರುವ ಮನಸ್ಸು ಅಥವಾ ಈಚೆಯು ಅಲ್ಲ ಅಲ್ಲಿದ್ದು ಅವುಗಳು ನೂತನ ಸೃಷ್ಟಿಯನ್ನು ಪ್ರತಿನಿಧಿಸುತ್ತವೆ ಇವುಗಳೆಲ್ಲವೂ ಪ್ರಥಮ ಪುನರುತ್ಥಾನದವರೆಗೂ ಅಲ್ಲಿದ್ದು ನೂತನವಾದ ಗುಣ ಸ್ವಭಾವದಲ್ಲಿ ಬೆಳೆದು ಬರುತ್ತದೆ ಮತ್ತು ಅದಕ್ಕೆ ಸೂಕ್ತವಾದ ಶರೀರ ಒಂದು ಒದಗುತ್ತದೆ ಇದು ಪರಲೋಕದ ಶರೀರವಾಗಿದ್ದು ಆತ್ಮಿಕವೂ ಸಂಪೂರ್ಣವೂ ಮತ್ತು ಸಮರ್ಪಕವೂ ಆಗಿದ್ದು ದೇವರ ಚಿತ್ತಕ್ಕೆ ನಿರಪೇಕ್ಷವಾದ ಐಕ್ಯತೆ ಹೊಂದಿರುತ್ತದೆ ಅದೇ ಸಮಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಕಾರ್ಯವೆಸಗುವ ದೈವಿಕ ಶಕ್ತಿ ಪವಿತ್ರಾತ್ಮ ಇವುಗಳು ನಮ್ಮನ್ನು ನೂತನ ಸೃಷ್ಟಿಗಳನ್ನಾಗಿಯೂ ಮತ್ತು ಯಾಜಗುರುಗಳನ್ನಾಗಿಯೂ ಸ್ಥಾಪಿಸಿ ಮತ್ತು ನಮ್ಮ ಸ್ವಾಭಾವಿಕ ಮಾನವ ಆಸೆ ಆಕಾಂಕ್ಷೆ ಮುಂತಾದವುಗಳ ಕಡೆಗೆ ಗಮನ ಹರಿಸಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳುವ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತದೆ ಯಾಕೆಂದರೆ ದೇವರು ನೂತನ ಸೃಷ್ಟಿಗೆ ಒದಗಿಸಿರುವ ಆಕಾಂಕ್ಷೆ ಮತ್ತು ಆಸಕ್ತಿಗಳಲ್ಲಿ ಯಾವುದೇ ಪ್ರಮ ಪ್ರಮಾಣದಲ್ಲಿ ಇವುಗಳು ಅಡ್ಡಪಡಿಸುವುದಾದರೆ ಅವುಗಳನ್ನು ತ್ಯಾಗ ಮಾಡಬೇಕಾಗುತ್ತದೆ ಈ ರೀತಿಯಲ್ಲಿ ನೂತನ ಸೃಷ್ಟಿಯ ವಿಜಯವು ಆತನು ತನ್ನ ಮಾನವ ಸ್ವಭಾವವನ್ನು ಬಲಿ ಕೊಡಬೇಕಾಗಿ ಬಂತು ಕ್ರಿಸ್ತನ ಈ ವಿಜಯವು ದೇವರನ್ನು ಮಹಿಮೆ ಪಡಿಸುತ್ತದೆ ತಾನು ಮಹಿಮೆ ಹೊಂದಿ ಮತ್ತು ಯಾವ ಬಲಿದಾನವೂ ಅಗತ್ಯವಿಲ್ಲದ ರೀತಿಯಲ್ಲಿ ಆತನ ಶಕ್ತಿಯು ಆತನ ಎಲ್ಲಾ ಅಗತ್ಯ ಅಗತ್ಯಗಳಿಗೆ ತಕ್ಕಂತೆ ನಮ್ಮ ಎಲ್ಲಾ ಸ್ವಾಭಾವಿಕ ಪರಿಸ್ಥಿತಿಗಳಲ್ಲಿಯೂ ಇದ್ದು ಆತನ ಚಿತ್ತಾನುಸಾರ ನಮ್ಮಲ್ಲಿ ಆತನ ವಾಗ್ದಾನಗಳ ಮೂಲಕ ಕಾರ್ಯವೆಸಗುವಂತೆ ಮಾಡುತ್ತದೆ ಆದರೆ ಹೊಸ ಸೃಷ್ಟಿಯ ವಿಶ್ವ ವಿಶ್ವಾಸ ಪ್ರತಿಷ್ಠೆ ಮತ್ತು ಬಲಿದಾನಗಳು ಈ ಪ್ರಸ್ತುತ ಜೀವನದಲ್ಲಿ ಹಾರೋನನ ಯಾಜಕತ್ವ ಮತ್ತು ಇಸ್ರೆಯೇಲಿರ ಸಾಂಕೇತಿಕ ಬಲಿದಾನಗಳಿಗೆ ಉತ್ತರ ನೀಡುವುದಾಗಿದೆ ಈ ರೀತಿಯಲ್ಲಿ ಆ ನೂತನ ಸೃಷ್ಟಿಯ ಮುಂಬರುವ ಯಾಜಕತ್ವ ಮೇಲ್ ಮೆಲ್ಕಿಜಲೇಕನ ಮಹಿಮೆಯುಳ್ಳ ಯಾಜಕತ್ವವನ್ನು ಪ್ರತಿನಿಧಿಸುತ್ತಿದೆ ಎಂದು ಸೂಚಿಸುತ್ತಾನೆ ಓಕೆ ಥ್ಯಾಂಕ್ ಯು ಬ್ರದಾರ್ ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನಪ್ಪ ಹೇಳ್ತಾರೆ ಅಂತಂದ್ರೆ ನಾವು ನೂತನ ಸೃಷ್ಟಿ ಆಗೋದಕ್ಕಿಂತ ಮುಂಚೆ ದೇವ್ರು ಏನ್ ಅಂತಂದ್ರೆ ನಮ್ಗೆ ಪವಿತ್ರ ಆತ್ಮ ಏನ್ ಮಾಡಿದ್ರೆ ನಮ್ಗೆ ಅಭಿಷೇಕ ಮಾಡಿದ್ದಾರೆ ಈ ಪವಿತ್ರ ಆತ್ಮ ನಮ್ಮಲ್ಲಿ ಗರ್ಭಧಾರಣೆ ಆಗಿ ನಮ್ಮಲ್ಲಿ ಹಳೆ ಮನುಷ್ಯನಲ್ಲಿ ಏನಾಗ್ತಿರ್ತಾರೆ ಒಂದು ಚಿಕ್ಕದಾಗೆ ಅದು ಬೆಳೀತಾ ಇರ್ತದೆ ಅಂತ ಹೇಳ್ತಾರೆ ಇದು ಈ ನೂತನ ಒಂದು ಮನಸ್ಸು ಈ ನೂತನ ಮೈಂಡ್ನೇ ಏನ್ ಹೇಳಿದ್ರು ದೇವ್ರು ನೂತನ ಸೃಷ್ಟಿ ಅಂತ ಕರೆಯೋದು ಇದ್ರ ಜೊತೆ ದೇವ್ರ ಮಾಡ್ತಾರ ಎಲ್ಲಾ ವ್ಯವಹಾರಗಳನ್ನ ಮಾಡ್ತಾರೆ ಅದು ಹಂಗಿರ್ಬೇಕಾದ್ರೆ ಈ ಒಂದು ದೇಹದಲ್ಲಿ ಏನ್ ಕಪ್ಪ ಬಿಟ್ಟಿದ್ದಾರೆ ಅಂತಂದ್ರೆ ನಾವು ಈ ದೇಹನ ಆ ಮೈಂಡ್ ಕಂಟ್ರೋಲ್ ತಂದು ಆದಷ್ಟು ಏನ್ ಮಾಡ್ಲಿ ಈ ಮೈಂಡ್ ಗೆ ತಕ್ಕಂತೆ ಆ ದೇಹನೇನ್ ಮಾಡ್ಲಿ ಪ್ರತ್ಯೇಕವಾಗಿ ಮಾಡ್ಕೊಂಡ್ಲಿ ಎಲ್ಲಾ ರೀತಿಯಲ್ಲಿ ಕಂಟ್ರೋಲ್ ಮಾಡ್ಲಿ ಅಂತ ಬಿಟ್ಟು ಏನ್ ಮಾಡುದು ದೇವರು ಈ ಒಂದು ಹೋಲಿ ಸ್ಪಿರಿಟ್ ನಮ್ಗೆ ಏನ್ ಮಾಡುದು ನಮಗೆ ಕೊಟ್ಟಿರೋದು ಅದನ್ನ ನೋಡ್ಬೇಕಾದ್ರೆ ದೇವರ ಮತ ಕೇಳೋದು ಏನ್ ಕೇಳ್ತಾರೆ ನಿಮ್ಮ ನಿಮ್ಮ ದೇಹಗಳೇ ಮಾಡಿ ಸಜ್ಜಿ ವೈನವಾಗಿ ನೀವು ಅರ್ಪಿಸಿ ಅಂತ ಹೇಳಿದ್ರೆ ಅರ್ಪಿಸೋದ್ರೆ ಸಾಕ್ರಿಫೈಸ್ ಮಾಡುದು ಹಳೆ ಮನುಷ್ಯ ಏನ್ ಮಾಡ್ತಾರೆ ಅಂದ್ರೆ ನೂತನ ಸೃಷ್ಟಿಯ ಒಂದು ಮೈಂಡ್ ಆಪೋಸಿಟ್ ಆಗಿ ಏನ್ ಮಾಡ್ತಾರೆ ಎಲ್ಲಾ ರೀತಿ ನಡ್ಕೊತಾರೆ ಆದ್ರೆ ದೇವ್ರ ಮಕ್ಕಳಾಗಿರೋ ನಾವ್ ಏನ್ ಮಾಡ್ಬೇಕು ಅಂದ್ರೆ ಈ ಒಂದು ದೇಹನ ಏನ್ ಮಾಡ್ಕೋ ಕಂಟ್ರೋಲ್ ಗೆ ಅದ್ರ ಹೆಂಗೆ ಕಂಟ್ರೋಲ್ ತರಬೇಕು ಹಳೆ ಮನುಷ್ಯ ಏನ್ ಮಾಡ್ತಾನೆ ಎಲ್ಲಾ ಲೌಕಿಕ ಕೆಲಸಗಳನ್ನ ಮಾಡೋದಕ್ಕೆ ಮಾಡ್ತಾನೆ ನಮ್ನ ನಮ್ಮ ಸೆಳಿತಾನೆ ಆಸೆ ಪಡ್ತಾನೆ ಆದರೆ ದೇವ್ರ ಮಕ್ಳಿಗೆ ನಾವೇ ಮಾಡಾಕ್ ಇವಾಗ ನೂತನ ಮನ್ಸುಳ್ಳರ್ ಏನು ಏನ್ ಹೇಳ್ತಾರಲ್ಲ ನೀವು ಎಂತ ನೀವು ಕ್ರಿಸ್ತನಲ್ಲಿ ಸತ್ತಿರಲ್ಲ ಹ ನೀವು ಜೀವಿತ ಏನಾಗಿದೆ ಊರ್ಲಿ ನಿಮ್ಮ ನಿಮ್ ಮೇಲೆ ಇರೋದ್ನೆ ಮಾಡಿ ನೀವು ನೀವು ಹುಡುಕಿರಿ ಅಂತ ಹೇಳ್ಬೇಕ್ರೆ ನಾವೇ ಮಾಡಕಂದ್ರೆ ಆತ್ಮಿಕ ವಿಚಾರಗಳಿಗೆ ಫಸ್ಟ್ ಮಾಡಬೇಕು ಪ್ರಾಮುಖ್ಯತೆ ಕೊಡೋ ಆತ್ಮಿಕ ವಿಚಾರಗಳಿಗೆ ಫಸ್ಟ್ ಪ್ರಾಮುಖ್ಯತೆ ಕೊಡ್ಬೇಕು ಅಂದ್ರೆ ಈ ಭೂಲೋಕದ ವಿಚಾರಗಳೇನ್ ಮಾಡಕ್ ನಾವು ತ್ಯಾಗ ಅಂತ ಸಂದರ್ಭ ಏನಾಗ್ತದೆ ನಮ್ಗೆ ನಮ್ಗೆ ಬತ್ರ ಅವಾಗ ನಾವು ತೋಡೋಂಥ ನಿರ್ಧಾರಗಳು ಹಿಂಗಿರ್ತದೆ ಆತ್ಮಿಕ ಒಂದು ನಿರ್ಧಾರಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀರಾ ಅಥವಾ ಮಾಂಸಿಕ ನಿರ್ಧಾರಗಳಿಗೆ ಮೊದಲೇ ಪ್ರಿಫರೆನ್ಸ್ ಕೊಡ್ತೀರಾ ಅಂತ ಏನ್ರಿ ನಮ್ಗೆ ನಮ್ಗೆ ಚಾಯ್ಸ್ ಅದರ ಅವಾಗ ನಾವು ಏನ್ ಡಿಸಿಷನ್ ತೊಂತರಿ ಅದ್ರ ಮೇಲೆ ಏನ್ರಿ ನಮ್ಮ ಒಂದು ಜಯ ಮಾಲೆ ಏನಾಗ್ತಾರೆ ಡಿಸೈಡ್ ಆಗ್ತಾರೆ ಅದೇ ನೋಡ್ಬೇಕಾದ್ರೆ ನಾವು ದಿನ ಒಂದೊಂದೇ ಸ್ವಲ್ಪ 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 ವಿಚಾರಗಳನ್ನ ಬಿಡ್ತಾ 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 ಹೋದ್ರೆ ಅವಾಗ ಏನ್ ಮಾಡ್ದಂಗೆ ಯೇಸುಕು ಹೇಳ್ತಾರ ಯಾರ ಶಿಷ್ಯನ ಆಸೆ ಪಟ್ರೆ ಮೊದಲೇ ಮಾಡ್ಲಿ ತನ್ನ ತಾನೇ ತನ್ನ ತ್ಯಜಿಸಿ ತನ್ನ ಪ್ರತಿನಿತ್ಯವೂ ನಿಂಬಾಲಿಸಿ ಅದರ ಫಸ್ಟ್ ತ್ಯಾಗ ಮಾಡಬೇಕು ಅದರ ಡಿನ ಯರ್ಕರ್ಸೋದು ತನ್ನ ತಾನೇ ಹೇಳ್ತಾನೆ ಅಯ್ಯೋ ಇವತ್ ಭಾನುವಾರ ನಾವೇನ್ ಮಾಡೋಣ ಹಾ ಒಳ್ಳೆ ಒಂದ್ ಸಿನಿಮಾ ನೋಡೋಣ ಅಂತ ಹಳೆ ಮನುಷ್ಯ ಹೇಳ್ತಾನೆ ಚೆನ್ನಾಗಿದೆ ರೆಸ್ಟ್ ಇದೆ ಆಹಾ ಫ್ರೀ ಆಗಿದೆ ಟೈಮು ಏನ್ ಮಾಡೋಣ ಸ್ವಲ್ಪ ಚೆನ್ನಾಗೆ ಜಾಲಿಯಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ತಾರೆ ಇವಾಗ ನೂತನ ಸೃಷ್ಟಿ ಏನ್ ಹೇಳ್ತಾರೆ ಇಲ್ಲ ನಾ ಮಾಡಿರಂತ ಒಡ ಏನಾಗಿದೆ ಇದು ಇದು ಆಪೋಸಿಟ್ ಆಗಿದೆ ನಾವೇನ್ ಏನ್ ಮಾಡ್ಬೇಕು ನಾವ್ ದೇವ್ರಿಗೋಸ್ಕರ ನಮ್ ಟೈಮ್ ನ ಕೊಟ್ಬಂದ ನಾವ್ ದೇವ್ರಿಗೆ ಮಾಡಕೋ ನಮ್ ಟೈಮ್ ನ ಡೆಡಿಕೇಟ್ ಮಾಡ್ಬೇಕು ಅಂತ ಇದ್ದಾವಾಗ ನಾವ್ ತೊಡತ ನಿರ್ಧಾರ ಹಂಗಿದೆ ಮಾಂಸಕ್ಕೆ ಊಟ ಹಾಕ್ತೀರಾ ನೂತನ ಸೃಷ್ಟಿಗೆ ಊಟ ಹಾಕ್ತೀರಾ ಅಂತ ಏನ್ರಿ ನಮ್ ಚಾಯ್ಸ್ ಅದ್ರ ಇವಾಗ ನಾವು ಮಾಂಸಕ್ಕೆ ಊಟ ಹಾಕ್ತಾ ಇದ್ರೆ ಆ ಮಾಂಸ ಏನ್ ಮಾಡ್ತದೆ ಚೆನ್ನಾಗಿ ಗಟ್ಟಿ ಮುಟ್ಟಕ್ ಬೆಳೀತದೆ ಅವಾಗ ಏನ್ ಮಾಡ್ತಾರೆ ಇವತ್ತು ಒಂದ್ ಕೇಳ್ತದೆ

ತೆಪ್ಪ ಕೂತ್ಕೊಂಡ್ಬಿಟ್ಟು ದೇವ್ರ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟು ಸಾರಿ ಇರೋದಪ್ಪ ಐತೆ ಅಂತ ಹೇಳ ಭೂಮಿಲಿ ಅತ್ತಿತ್ತ ತಿರ್ತಾ ಬಂತ ಇದ್ದಂತೆ ನಾವು ಇದೇ ಕೆಲಸ ಮಾಡ್ತಾ ಕೂತಿದ್ರೆ ದೇವ್ರ ಮಕ್ಳು ಏನಾಗ್ ಅಂದ್ರೆ ನಮ್ಮ ಮೈಂಡ್ ಶೇತಾ ಮಾಡ್ತಾನೆ ಅವ್ನ ಗ್ರಿಪ್ ಅಲ್ಲಿ ಓಟ್ ಹೋಗ್ತಾರೆ ಯೇಸಕ್ಕೂ ಸೇಮ್ ಭೂಮಿಯಲ್ಲಿ ಅತ್ತಿತ್ತ ತಿರ್ಗಾಳಾಕ್ ಬಂದಿಲ್ಲ ಭೂಮಿಯಲ್ಲಿ ಬಂದಿ ದೇವ್ರ ಚಿತ್ತ ನೆರವೇರಿಸಿಕೆ ಮಾಡಿದ್ರು ಅವ್ರು ಬಂದ್ರು ಇದು ನಮ್ಮ ಮೈಂಡ್ ಅಲ್ಲಿ ಏನಾಗಿರ್ಬೇಕು ಅವ್ರು ತೊಗೊಂಡ್ ನಿರ್ಧಾರಗಳಲ್ಲಿ ಇರ್ಬೇಕು ಚಿಕ್ಕ ಚಿಕ್ಕ ಸಾಕ್ರಿಫೈಸ್ ಗಳಲ್ಲಿ ನಾವ್ ಏನ್ಬೇಕು ದೇವ್ರಿಗೋಸ್ಕರ ಇಂಪಾರ್ಟೆನ್ಸ್ ಕೂಡ ಇರ್ಬೇಕು ಚಿಕ್ಕ ವಿಚಾರದಲ್ಲಿ ದೊಡ್ಡ ದೊಡ್ಡ ವಿಚಾರದಲ್ಲಿ ಮಾತ್ರ ಇರ್ತೀನಿ ಬಿಡಿ ಬದಾರ್ ತಲೆ ಕೆಚ್ಕೊಂಡ್ಬಿಡಿ ಚಿಕ್ಕ ಚಿಕ್ಕ ವಿಚಾರ ನಡೀತಾರೆ ಅಂತಂದ್ರೆ ಚಿಕ್ಕದಲ್ಲೇ ಫೇತ್ಫುಲ್ ಆಗಿಲ್ಲ ಅಂತಂದ್ರೆ ದೊಡ್ಡದಲ್ಲ ಫೇತ್ಫುಲ್ ಆಗಿರಕ್ಕೆ ಹೇಗೆ ಸಾಧ್ಯ ಅಲ್ದರ ಅದೇ ನೋಡ್ಬೇಕ್ರೆ ಸತ್ಯ ಅಲ್ಲ ಕಲ್ಪ ಸೇತಾನೆ ಏನ್ ಮಾಡ್ತಾನೆ ಆದಷ್ಟು ನಮ್ನ ಮೊದ್ಲಕ್ಕಿಂತ ಸೆಳೆಯದಿಕ್ಕೆ ಪ್ರಯತ್ನ ಮಾಡ್ತಾನೆ ಮೊದ್ಲಾದ್ರ ನಮ್ಮನ್ನ ಕೇರೆ ಮಾಡ್ತಾರಲ್ಲ ಅಯ್ಯೋ ಬಿಡಪ್ಪ ನಮ್ಮ ಜೊತೆಗೆ ಅವ್ರೆ ಅಂತ ಬಿಟ್ಟು ಇವಾಗ ನಾವೆಲ್ಲ ಸೇತನ ತಿಳ್ಕೊಂಡ್ಬಿಟ್ಟಿದ್ರಿ ಕರೆಕ್ಟಾಗಿ ಯಾರಿಗೆ ಸೇತನ ಬಗ್ಗೆ ಗೊತ್ತಾಗೊತಿಲ್ವ ನಮಗೆ ಮಾತ್ರ ಸೂಪರಾಗಿ ಗೊತ್ತು ನೋಡ್ರಿ ಅಂತೀನಿ ಇವಾಗ ಸೇತ ನಮ್ಮನ್ನು ಬಿಡ್ತಾನ ನಮ್ಮನ್ನ ಏನ್ ಮಾಡ್ತಾನೆ ಟಾರ್ಗೆಟ್ ಮಾಡ್ತಾನೆ ಟಾರ್ಗೆಟ್ ಮಾಡಿ ಏನ್ ಮಾಡ್ತಾನೆ ಎಲ್ಲಾ ರೀತಿ ಡಿಸಪ್ಷನ್ಸ್ ಏನ್ ಮಾಡ್ತಾನೆ ಕೊಡ್ತಾನೆ ಕೊಡ್ತಾನೋಡ್ರಿ ಇರ್ತೀನಿ ಕರೆಕ್ಟಾಗಿ ಬೈಬಲ್ ಮೀಟಿಂಗ್ ಇರ್ಬೇಕಾರೆ ನಿಮ್ಗೊಂದು ಬರ್ತ್ಡೇ ಫಂಕ್ಷನ್ ಮಾಡ್ತಾನೆ ಕರೆಕ್ಟಾಗಿ ಆ ಟೈಮ್ ನಲ್ಲಿ ಮದ್ವೆ ಮಾಡ್ತಾನೆ ಕರೆಕ್ಟಾಗಿ ಆ ಟೈಮಲ್ಲಿ ಮುಂಜಿ ಮಾಡ್ತಾರೆ ಯಾರ್ದು ನಿಮ್ ಕ್ಲೋಸ್ ಆಗಿರೋ ಫ್ರೆಂಡ್ಸು ರಿಲೇಟಿವ್ಸ್ ಏನಾಗ್ತಾರೆ ಬರ್ತಾರೆ ಹೋಗ್ದಿರ ಇದ್ರೆ ಅವಮಾನ ಇಲ್ಲ ಅಂದ್ರೆ ನಿಮ್ಮ ಸಭೆಯಲ್ಲೇ ದೊಡ್ಡದಾಗಿರೋ ಒಂದು ಫಂಕ್ಷನ್ ಏನ್ ಮಾಡ್ತಾನೆ ಮಾಡ್ತಾನೆ ಅವಾಗ ಹೋಗ್ದಿರ ಇದ್ರೆ ಏನ್ರಿ ಅದೊಂದು ತುಂಬಾ ಕಷ್ಟ ಎಲ್ಲಾರು ಫೋನ್ ಮಾಡ್ತಾರೆ ಬನ್ನಿ 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 ಅಂತ ಅವಾಗ ನಾವು ದೇವ್ರ ಮಕ್ಳಿಗೆ ನಾವೇನ್ ಮಾಡ್ತೀರಿ ಹಾ ಸರಿ ಗುಂಪಲ್ಲಿ ಹೋಗ್ಬಿಡೋನ್ ಬಿಟ್ಟಕೋ ಯಾರು ನೋಡಕ್ ಹೋಗ್ತಾರೆ ಹೋಗಿ ನಿಂತ್ಕೊಂಡ್ಬಿಡ್ತಿರಿ ಅದರ ಅದೇ ದೇವ್ರ ಮಕ್ಳು ಹೆಂಗಿರ್ಬೇಕು ಅದರ ಸತ್ತಿಕ್ಕಾಗಿ ಏನಾಗಿರ್ಬೇಕು ನಿಂತ್ಕೊಳೋರಾಗಿರ್ಬೇಕು ಇದೆಲ್ಲ ನಮ್ಗೆ ಏನೇನು ಕೊಡೋದು ಅಂದ್ರೆ ಚಿಕ್ಕ ಚಿಕ್ಕ ಪರೀಕ್ಷೆಗಳು ಅಷ್ಟೇ ದೊಡ್ಡದ್ ಕೇಳಲ್ಲ ಗೊತ್ತಾ ಇಡೀ ಲೋಕ ದೇವ್ರ ಏನ್ ಮಾಡ್ತಾರೆ ನಮ್ಗೆ ನಮ್ಗೆ ಕೊಡ್ತಾರೆ ಹೇಳ್ತಲ್ಲ ಹ ಎಂತದ್ರು ನಿನ್ನ ರಾಜ್ಯವು ಬರ್ಬೋದಾಗೆ ನಿನ್ನ ಚಿತ್ತ ಪರ್ಲೋಕರ ಪಕ್ಕ ಎಲ್ಲಿ ಏಸು ಕಸ ಎಂತದ್ರು ದೇವರಾಜ್ಯಕ್ಕೂ ಏನ್ ಮಾಡಿ ನೀವು ಏನದು ದೇವರಾಜ್ಯಕ್ಕೆ ನೀತಿಗಾಗಿ ತವಕ್ಕ ಪಡೋದು ಅವಾಗೆಲ್ಲಾ ಸೇರಿಸ್ಕೊಡೋದು ಕೊಡ್ತಾರೆ ಅಂತಂದ್ರೆ ದೇವರಾಜ್ಯಕ್ಕೆ ರಾಜ್ಯಕ್ಕೆ ಪಡೋದಂದ್ರೆ ಓಕೆ ನಾವು ದೇವ್ ಒಳಗಡೆ ಹೋಗೋದು ಅದ್ರ ನೀತಿಗೆ ತವಕ ಪಡೋದನ್ನ ಏನರ್ಥ ಅರ್ಥ ನೀತಿಗಾಗಿ ತವಕ ಪಡೋದಂದ್ರೆ ದೇವ್ ರಾಜ್ಯದ ಭೂಲೋತ ಸ್ಥಾಪನೆ ಆಗ್ಬೇಕಾರೆ ಏನೆಲ್ಲ ಇರ್ತದೋ ಇವೆಲ್ಲ ಸಿಸ್ಟಮ್ ಇವೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಎಕ್ಸೆಟ್ರಾ 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 ಏನೆಲ್ಲ ಇರ್ತದೋ ಇವಾಗೇ ನಮ್ಮ ಜೀವಿತಲ್ಲಿ ಇಂಪ್ಲಿಮೆಂಟ್ ಮಾಡೋಕೆ ಮಾಡೋದು ತುಂಬಾ ಪ್ರಯಾಸ ಪಡೋದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಬ್ರದರ್ ಇದ್ರೆ ಬೆಂಜಮಿನ್ ಬಾಟನ್ ಅಂತ ಅವ್ರು ಇವಾಗೆಲ್ಲ ತೀರ್ಕೊಂಡ್ಬಿಟ್ರು ಬರ್ದ್ರು ಅಸಲ್ ಕಾಲದಲ್ಲಿ ಇದ್ರು ಸೂಪರ್ ಆಗಿ ಒಂದು ಬುಕ್ ಬರ್ದವ್ರಿ ಸಾಕತ್ ಆಗಿ ಬರ್ತಾರೆ ದೇವಚಿತ್ರ ಇದ್ರೆ ನಿಮ್ಗೆ ಸ್ಟಡಿ ಮಾಡ್ತೀನಿ ಎಷ್ಟು ಚೆನ್ನಾಗಿ ಬರ್ದಾರೆ ಅಂತಂದ್ರೆ ಆ ಪುಸ್ತಕಗಳು ಇವಾಗ ಓದ್ತಾ ಇದ್ರೆ ನಮ್ಗೆ ಯಾರು ಒಂದು ಪಾಠ ಮಾಡ್ದಂಗಿದೆ ಅದರ ಒಂದು ಪಾಯಿಂಟ್ ಹೇಳ್ತಾರೆ ಈ ಒಂದು ವಚನ ಇಟ್ಕೊಂಡು ಹೇಳ್ತಾರೆ ಹೇಳ್ಬಿಟ್ಟು ಪ್ಲೇಯಿಂಗ್ ಕಿಂಗ್ಡಮ್ ಅಂತ ಒಂದು ಸಬ್ಜೆಕ್ಟ್ ಬರೀತಾರೆ ಏನಪ್ಪಾ ಪ್ಲೇಯಿಂಗ್ ಕಿಂಗ್ಡಮ್ ಅಂದ್ರೆ ಸಬ್ಜೆಕ್ಟ್ ಅಂತಂದ್ರೆ ಆಟ ಆಡೋದು ಮಕ್ಳು ಆಟಾಡೋದನ್ನ ಹೇಳ್ತಾರೆ ಇವಾಗ ಯಾರಾದ್ರೂ ಮಕ್ಳು ಆಡೋ ನೋಡಿದ್ದೀರಾ ಇವಾಗ ಎಳೆ ಮಕ್ಕಳು ಆಟ ಆಡ್ಬೇಕಾರೆ ಈ ಮನೆ ಆಟ ಇವಾಗೆಲ್ಲ ಮನೆಗಳ ಆಟ ಆಡದಲ್ಲೆಲ್ಲ ತುಂಬಾ ಕಮ್ಮಿ ಆಗ್ಬಿಡತ್ತೆಲ್ಲ ಮೊಬೈಲ್ ಆಟ ಇರುತ್ತಲ್ಲ ವರ್ಚುವಲ್ ಗೇಮ್ಸ್ ಸರಿ ಒಂದು ಕಾಲದಲ್ಲಿ ಮನೆ ಆಟ ಆಡೋರು ಏನ್ರೀ ಮನೆಯಲ್ಲಿ ಅಡಿಗೆ ಮಾಡತ್ತಾರನೇ ಒಂದು ಚಿಕ್ಕ ಚಿಕ್ಕ ಪಾತ್ರೆ ಇಟ್ಕೊಳೋರು ಚಿಕ್ಕ ಚಿಕ್ಕ ಬಿಂದ್ಗೆ ಇಟ್ಕೊಳೋರು ಚಿಕ್ಕ ಸ್ಟವ್ ಇಟ್ಕೊಳೋರು ಅದರ ಯಾವ ಥರ ಆಟ ಆಡೋರು ಅಂತಂದ್ರೆ ರಿಯಲ್ ಸೀರಿಯಸ್ ಆಗಿ ಇವ್ರು ರಿಯಲ್ ಆಗಿ ಅಡಿಗೆ ಮಾಡತ್ತಾರ ಅದರ ರಿಯಲ್ ಆಗಿ ಅನ್ನ ಸಾಂಬಾರು ಏನು ಮಾಡೋರು ಆಟಾಡ್ತಾ ಇದ್ರು ಅದರ ಎಷ್ಟು ಸೀರಿಯಸ್ ಅಥ್ವ ಅಂತಂದ್ರೆ ಆಸ್ ಇಫ್ ಇಟ್ ಇಸ್ ದರ್ ಓನ್ ಫ್ಯಾಮಿಲಿ ನಿಜ್ವಾಲು ಅಲ್ಲಿ ಅಲ್ಲಿ ತಿನ್ನಂತ ಆಹಾರಗಳನ್ನ ಯಾವ್ತರ ತಿಂತ ಇದ್ರು ಒಂದು ನಿಜವಾಗ್ಲೂ ತಾಯಿ ಯಾವ್ತರ ಅಡುಗೆ ಮಾಡ್ತಾರ ಆತರ ಏನ್ ಮಾಡೋದ್ಗೆ ಅಡುಗೆ ಮಾಡ್ತಾ ಹತ್ರ ಸೊ ಅವ್ರ ಇನ್ವಾಲ್ವ್ಮೆಂಟ್ ಹೆಂಗಿತ್ತೋ ಇವನ್ ನೀವೆಲ್ಲ ಚಿಕ್ಕವರು ಇರ್ಬೇಕು ಆಟಾಡಿದೀರ ನಾ ಅಂತ ಆಟ ಆಡಿದಿನ ಅದರ ಅವಾಗ ನಮ್ಮ ಇನ್ವಾಲ್ವ್ಮೆಂಟ್ ಹೆಂಗಿತ್ತು ಅದು ರಿಯಲ್ ಆಗಿ ಹತ್ರ ಇನ್ವಾಲ್ವ್ಮೆಂಟ್ ಇತ್ತು ಇದೇ ತರ ದೇವ್ರ ರಾಜ್ಯದ ಮಕ್ಕಳು ದೇವ್ರ ರಾಜ್ಯದಲ್ಲಿ ಇರೋಂಥ ಒಂದು ಏನೆಲ್ಲ ಇರ್ತಾರೋ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಇದನ್ನೆಲ್ಲ ಇವಾಗ ಏನ್ ಮಾಡಕೋ ತವ್ಕ ಸುಮ್ಮನೆ ಸಾಧಾರಣವಾಗಿ ಹುಡ್ಕೋದಂತದಲ್ಲ ಕ್ಯಾಶುಯಲ್ ಆಗಿ ಹುಡ್ಕೋದಂತಲ್ಲ ಅದ್ರ ಬಹು ಕುತೂಹಲ ದಿನ ಏನ್ ಮಾಡ್ಕೋ ಹುಡ್ಕ್ಬೇಕು ಅದ್ಗೆ ದಾವಿದ್ಗೆ ಒಂದು ತುಂಬಾ ಆಸೆ ಇರ್ತದೆ ದೇವ್ರಿಗೆ ಏನ್ ಮಾಡ್ಬೇಕು ಒಂದು ಆಲಯನ ಕಟ್ಬೇಕು ತುಂಬಾ ಕಷ್ಟಪಟ್ಟು ದೇವ್ರು ನಂಗೆ ಏನು ಮಾಡೋರು ಎಷ್ಟಾವ್ ರೀತಿಯಲ್ಲಿ ನಮ್ಗೆ ಕೃಪೆ ಕೊಟ್ಬಿಡಿದಾರೆ ನಾನು ಮಾಡಿದಂಥ ದ್ರೋಹಗಳಿಗೆ ದೇವ್ರಿಗೆ ಒಂದ್ ಆಲಯನ ಏನ್ ನಾನು ನಾನು ಕಟ್ಬೇಕು ಅಂತ ತುಂಬಾ ಆಸೆ ಇರ್ತದೆ ಯಾರಿಗೆ ದಾವಿದೀನ್ಗೆ ಅದ್ರ ಅವಾಗ ದಾವಿದು ಏನ್ ಮಾಡ್ತಾನೆ ಹೋಗೋ ನೆಲ ದಾವಿದು ರಾಜ ಯೋಸ್ ಮಾಡಿ ರಾಜ ಒಂದ್ ಜಾಗ ಕೇಳಿದ್ರೆ ಕೊಡ್ತಾರೆ ಹ್ಮ್ ರಾಜನ್ಗೆ ಫ್ರೀ ಆಗಿ ಕೊಡ್ತಾರ ಇಲ್ಲ ಚೆನ್ನಾಗ್ ಒಳ್ಳೆ ರಾಜ ಬಂದ್ಬಿಟ್ಟು ಚೆನ್ನಾಗ್ ವಸೂಲಿ ಮಾಡ್ತಾರೀಯ್ ಕೊಡ್ತೀವಿ ಹೇಳ್ತಾರೆ ಅರ್ನೋನ್ ಅಲ್ರ ಹ ಅವನ್ ಮನೆ ಹೊಲ್ದತ್ರ ಹೋಗ್ತಾರೆ ಹೊಲ್ದತ್ತ ಹೋಗ್ಬಿಟ್ಟು ಈ ರ ಈ ಜಾಗನ ದೇವ್ರ ಆಲಯದ ಕಟ್ಟೋದಕ್ಕೆ ಕೊಡು ಅಂತ ಹೇಳ್ಬೇಕಾರೆ ಅವನ್ ಏನ್ ಮಾಡ್ತಾನೆ ಅವನು ಧಾರಾಳಾಗೆ ಫ್ರೀ ಆಗಿ ಏನ್ ಮಾಡ್ತಾನೆ ಅವನ ಅವನು ಕೊಟ್ಬಿಡ್ತಾನೆ ದಾವಿ ಇದೇ ಸಿಕ್ಕಿದ ಚಾನ್ಸ್ ದುಡ್ ಬುಳ್ತಾ ಹಾಕ್ಬಿಡ್ತಾವಟ್ಟು ಹಾಕೊಂಡ್ ಹೋಗ್ಬಿಟ್ಟ ಪಾಕಿಟ್ಗೆ ಇಲ್ಲ ಇಲ್ಲ ಹೇಳ್ರಿ ಒಬ್ಬರಿಗೆ ಹೇಳಿ ನಾನ್ ಆ ತರ ಫ್ರೀ ಆಗಿ ತಗೊಳ್ಬಾರದು ದೇವ್ರಿಗೆ ಪ್ರಯಾ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಬ್ರದರ್ ಅವ್ರಿಗೆ ವೆರಿ ಗುಡ್ ಆ ಸುಪ್ರೀ ಬ್ರದರ್ ಹೇಳಿ ಹೌದು ಬ್ರದರ್ ಅದೇ ರೀತಿ ಆ ದೇವದತ್ತರು ಇರ್ತಾರ ಅವ್ರ ಮುಂದೆ ಹರಿಕೆ ಮಾಡಿ ಅದನ್ನ ಇದ್ ಮಾಡ್ತೇನೆ ಕೊಡ್ಬೇಕು ಅಂತ ದುಡ್ಡನ್ನ ತಗೊಳ್ಳೇಬೇಕು ಅಂತ ಫೋರ್ಸ್ ಮಾಡಿ ಇದ್ ಮಾಡ್ತೇನೆ ವೆರಿ ಗುಡ್ ಓಕೆ ನಿರ್ಮಾಸ್ತ ಹೇಳಿ ಅದೇ ರೀತಿನೇ ಮಾಡೋದು ಕರೆಕ್ಟ್ ವೆರಿ ಗುಡ್ ಅದರಾ ದಾವಿದು ಒಂದು ಮಾತು ಹೇಳ್ತೇನೆ ಅಲ್ಲಿ ಹೇಳ್ತಾನೆ ಅಂದರೆ ಶೆಲ್ ಐ ಆಫರ್ ಅಂಟ್ ಟು ದ ಲಾಡ್ ದಟ್ ವಿಚ್ ಕಾಸ್ಟ್ ಮೀನ್ ನಥಿಂಗ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಆ ಥರ ಮಾತು ಬಿಡ್ತಾರೆ ನಾನು ಯಹೋವನ್ಗೆ ಏನೋ ಖರ್ಚಿಲ್ದ್ರ ಉಚಿತವಾಗಿ ನಾನು ಅಂತಂದು ಹೇಳ್ತಾರೆ ನನಗೆ ನಾನು ಯಹೋವ ಕೃ ಕೃತಜ್ಞತೆಗಳಿಗೆ ನಾನು ದೇವರಿಗೆ ಸಲ್ಸ್ಬೇಕಾದ್ರೆ ನನಗೇನಾಗಬೇಕದು ಕಷ್ಟ ಅದು ನನಗೆ ವೆಚ್ಚ ಆಗಬೇಕು ಅಂತ ಅಂದ್ಬಿಟ್ಟು ದಾವಿದಿನ ಫೀಲಿಂಗ್ಸ್ ಅಲ್ಲಿ ಎಲ್ಲಿ ಬರ್ತದೆ ಅಂದ್ರೆ ಆ ನೋಡಿ ಸೆಕೆಂಡ್ ಸ್ಯಾಮ್ಯುಯಲ್ ಟ್ವೆಂಟಿ ಫೋರ್ ಚಾಪ್ಟರ್ ವರ್ಷ ಟ್ವೆಂಟಿ ಫೋರ್ ಸೆಕೆಂಡ್ ಸ್ಯಾಮ್ಯುಲ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಇವುಗಳನ್ನೆಲ್ಲ ಅರಸನ ಸೇವಕನಾದ ನಾನು ಅರಸನಿಗೆ ಮಾಡುತ್ತೇನೆ ನಿನ್ನ ದೇವರಾದ ಯಹೋವನು ನಿನಗೆ ಪ್ರಸನ್ನನಾಗಲಿ ಎಂದು ಹೇಳಿದನು ಅರಸನು ಅರೌನನಲ್ಲಿ ಅರೌನನಿಗೆ ಹಾಗಲ್ಲ ನಾನು ನಿನ್ನಿಂದ ಕ್ರಯಕ್ಕೆ ತೆಗೆದುಕೊಳ್ಳುತ್ತೇನೆ ನನ್ನ ದೇವರಾದ ಯಹೋವನಿಗೆ ಸುಮ್ಮನೆ ಸಿಕ್ಕಿದ್ದನ್ನು ಯಜ್ಞವಾಗಿ ಅರ್ಪಿಸಲೊಲ್ಲೆನು ಎಂದು ಹೇಳಿ ಆ ಕಣವನ್ನು ಹೋರಿಗಳನ್ನು ಐವತ್ತು ರೂಪಾಯಿಗೆ ಕೊಂಡುಕೊಂಡು ಅಲ್ಲಿ ಯಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಅದರ ಮೇಲೆ ಆತನಿಗೆ ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಅರ್ಪಿಸಿದನು ನೋಡ್ರಾನ್ ಏನ್ರ ನಾ ಸುಮ್ಮನೆ ಸಿಕ್ಕಿದ್ದನ್ನು ಯಜ್ಞವಾಗಿ ಅರ್ಪಿಸಲಲ್ಲೇನು ಸುಮ್ಮನೆ ಸಿಕ್ಕಿದ್ದನ್ನು ದೇವ್ರಿಗೆ ಯಜ್ಞವಾಗಿ ಯಜ್ಞವಾಗಿಯ ಅರ್ಪಿಸೋದ್ ಏಹಂತ್ಯಾಗಪ್ಪ ಎಲ್ಲರೂ ಮಾಡ್ತಾರೆ ಓಸಿಲ್ ಸಿಕ್ಕಿದ್ನ ಕೊಡೋಕೆ ಅಂತೆ ಅಲ್ವರ ಅದೇ ನೋಡ್ಬೇಕ್ರೆ ಡೇವಿಡ್ ಹೇಳ್ತಾನೆ ಈ ಶುಡ್ ಕಾಸ್ಟ್ ಮೀ ಸಮಥಿಂಗ್ ಅಂತ ಅಂದ್ಬಿಟ್ಟು ದಾವಿದು ಏನ್ರಿ ಸಿಕ್ಕಾಪಟ್ಟೆ ಸೇರ್ಸಿಡ್ತಾನೆ ಯಾರು ಕಟ್ಟೋದಿಕ್ಕೆ ಸ್ವಂತ ಮನೆ ಕಟ್ಟಕಲ್ಲ ಯೋಚನೆ ಮಾಡಿಂತೀನಿ ಯಾರು ಕಟ್ಟೋದಿಕ್ಕೆ ದೇವರ ಆಲೆಯನ್ನು ಕಟ್ಟೋದಿಕ್ಕೆ ಅದರ ಅದಕ್ಕೆ ಸೋಲೋಮಾನ್ ಆಲೆಯ ಏನ್ ಮಾಡ್ತಾನೆ ಕಟ್ತಾನೆ ಅದರ ಸೋಲೋಮಾನ್ ಕಟ್ಬೇಕಾರೆ ಏನೂ ಖರ್ಚಾಗಿಲ್ಲ ಅವ್ರ ಅಪ್ಪ ಏನ್ ಮಾಡಿದ್ರು ಸಿಕ್ಕಾಪಟ್ಟೆ ಅದಕ್ಕೆ ಹೇಳ್ತಲ್ಲ ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಸ್ಟ್ರಕ್ಚರ್ ಅದರ ಏನ್ ನೋಡ್ಬೇಕಾರೆ ದ ಟೆಂಪಲ್ ಅಟ್ ಜೆರುಸಲೇಮ್ ಅಂತ ಹೇಳ್ತಾರೆ ಎಲ್ಲಾ ಒಂದು ಶತ್ರುಗಳ ದೃಷ್ಟಿ ಯಾದ್ರ ಮೇಲೆ ಇತ್ತು ಅಂದ್ರೆ ಎರೂಸಲೇಮ್ ನಲ್ಲಿ ಅಂತ ಗೊತ್ತಾ ಚಿಣ್ಣದ ಹುದಕ್ಕೆಗಳು ಏನ್ ಮಾಡಿದ್ರು ಹಾಕಿದ್ರು ಅದರ ವಜ್ರಗಳು ವೈದ್ಯರಗಳು ಭಯಂವಾದ ಮುತ್ತು ವೃತ್ತಗಳಿಂದ ಹಾಕಿ ಮಾಡಿದಂತೆ ಅಲ್ಲಿ ಅಲ್ಲಿ ಡೆಕೋರೇಟ್ ಮಾಡಿದ್ರು ಏನ್ ಗ್ಲೋರಿಯಸ್ ಆಗಿತ್ತು ಏನ್ ಗ್ರ್ಯಾಂಡ್ ಆಗಿತ್ತು ಅಂದ್ರೆ ಟೆಂಪಲ್ ಏನ್ರಿ ಸಾಮಾನ್ಯ ಮನುಷ್ಯಗಳಿಗೆ ಅಲವೇ ಇಲ್ಲ ಒಳಗಡೆ ಅದರ ಅದಕ್ಕೆ ಎಲ್ಲ ಶತ್ರುಗಳ ಕಣ್ಣು ಆದ್ಮೇಲೆ ಇತ್ತಂತೆ ಅಲ್ಲಿ ಕಟ್ಟಿದಂತ ಆಲೇ ಇದ್ಮೇಲೆ ಇತ್ತು ಅದರ ಹಂಗೆ ದಾವಿದು ಎಷ್ಟೆಲ್ಲ ಮನ್ಸಿಟ್ಟಿ ಒಂದೊಂದು ಇದನ್ನ ಸಂಗ್ರಹಿಸಿರ್ತಾನೆ ಇದೇ ಸ್ಯಾಕ್ರಿಫೈಸ್ ಅಂತ ಹೇಳುದು ಅದರ ಅದಕ್ಕೆ ನಮ್ಮ ಜೀವಿತದಲ್ಲಿ ಕೂಡ ನೋಡ್ಬೇಕಾರೆ ಏನ್ರಿ ನಮ್ಮನ್ನ ಕರಿತಾರ್ದ ಏನಕ್ಕೆ ಅಂದರೆ ಒಂದೊಂದು ಚಿಕ್ಕ ಚಿಕ್ಕ ವಿಚಾರಗಳು ಏನು ಮಾಡಲಿ ದೇವ್ರಿಗೋಸ್ಕರ ಏನು ಬಿಟ್ಕೊಡ್ತಾರೆ ಏನ್ ಬಿಟ್ಕೊಡ್ತಾರೆ ನೋಡೋಣ ತನ್ನ ಒಂದು ಸ್ವಾರ್ಥತನನ ಎಷ್ಟು ಬಿಟ್ಕೊಡ್ತಾರೆ ನೋಡೋಣ ದೇವ್ರ ಮಾಡ್ತಾರೆ ಪರೀಕ್ಷೆ ಇದ್ರ ಮೇಲೆ ಏನಾಗ್ತದೆ ಅಂದ್ರೆ ನಮ್ಮ ಒಂದು ಫ್ಯೂಚರ್ ಏನಾಗ್ತದೆ ಟಾಸ್ಕೋ ಅದ್ರಲ್ಲಿ ಏನಂತಾರೆ ಡಿಪೆಂಡ್ ಆಗ್ತದೆ ಅಂದ್ರೆ ಅದಕ್ಕೆ ನೋಡ್ಬೇಕಾರೆ ಹೇಳ್ತಾರೆ ಲಾಸ್ಟ್ ಹೇಳ್ಬೇಕು ಹೇಳ್ತಾರೆ ಅಲ್ಲಿ ದ ಮೆಲ್ಕಿ ಸೆಡೆ ಎಡ್ ಸ್ಟೋರ್ಡ್ ಅಂತ ನೋಡ್ತೀರದ ಅದೇ ಇವ್ರ ಯಾವ ತರ ಯಾಜಿಕ ವರ್ಗದವರು ಅಂದ್ರೆ ಆರೋನಿನ ವರ್ಗ ಯಾಜಿಕ ವರ್ಗದವ್ರಲ್ವಂತೆ ಮೆಲ್ಕಿ ಸಡೆಕ್ನ ಯಾಜಿಕ ವರ್ಗದವರು ಅಂತ ಹೇಳ್ತದ್ರ ಆರೋನ್ ಯಾಜಕ ವರ್ಗಕ್ಕೂ ಮೆಲ್ಕಿ ಸೆಡೆ ಯಾಜಕ ವರ್ಗಕ್ಕೂ ಏನ್ ವ್ಯತ್ಯಾಸ ಅದು ವರ್ಷ ವರ್ಷ ಇದಾಗ್ತಿತ್ರಿ ಇದು ಯಾವಾಗ್ಲೂ ಇರ್ತೈತ್ರಿ ಅದೇ ವೆರಿ ಗುಡ್ ಆಮೇಲೆ ಇನ್ನೊಂದು ಪಾಯಿಂಟ್ ನೆಕ್ಸ್ಟ್ ಏನ್ ಯಾ ವೆರಿ ಗುಡ್ ಅದರ ಅವನೇನಾಗಿದ್ದ ಅರಸುನು ಆಗಿದ್ದರೀತಾರೆ ಬರೀ ತ್ಯಾಗ ಮಾಡ್ಬಿಟ್ರಪ್ಪ ನೀವೆಲ್ಲಾ ಎಂತರೇ ಬರ್ಬಾದ್ ಆಗ್ಬಿಟ್ರಿ ಅಂತ ದೇವ್ರ ಕರದವ್ರ ದೇವ್ರ್ ಗೊತ್ತ ಇವತ್ತು ಬಿಟ್ಕೊಟ್ರೆ ಏನ್ ಮಾಡ್ತಾರೆ ದೇವ್ ನಮ್ಗೆ ಏನ್ ಕೊಡ್ತಾರೆ ನೆಕ್ಸ್ಟ್ ಒಂದು ಜ್ಞಾನ ಹೋಗ್ತೇಲಿ ಒಂದು ವಾಕ್ಯದ ಗೊತ್ತಾ ಏನ್ರೀ ಆ ಬಾ ಬಡವರ ಮೇಲೆ ಕಣಿಕರ ನೋಡಿಸ್ತವನು ಯಾರಿಗೆ ಸಾಲ ಕೊಟ್ಟಂತೆ ಹಂಗ ಸಾಲ ಕೊಡಕಾಯ್ತದ ಕೊಟ್ರಪ್ಪ ಎಲ್ಲ ದೇವ್ರಿಗೆ ಸಾಲ ಕೊಟ್ರೆ ಎಷ್ಟ್ ಕೊಡ್ತಂತೆ ವಾಪಸ್ ಎಸ್ ದೇವ್ರ ಬಡ್ಡಿ ಕೊಡ್ತಾರೆ ದೇವ್ರ ಕೊಡಂತ ಬಡ್ಡಿ ಎಷ್ಟ್ ಪರ್ಸೆಂಟ್

ಹಾ ಎಷ್ಟು ಪರ್ಸೆಂಟೇಜ್ ಪರ್ಸೆಂಟ್ ದೇವ್ರು ಹೇಳ್ತಾರೆ ಹಾನಿಯಾದ ಪಕ್ಷದಲ್ಲಿ ನೀವು ಸೇರ್ಸ್ ಕೊಡ್ಬೇಕು ಸೇರ್ಸ್ ಕೊಡ್ಬೇಕಾದ್ರೆ ಇಪ್ಪತ್ತರಷ್ಟು ಸೇರ್ಸ್ ಕೊಡ್ಬೇಕು ಅಂತ ಹೇಳ್ತಾರೆ ದೇವರು ಹಾಕಂತ ಬಡ್ಡಿ ಟ್ವೆಂಟಿ ಪರ್ಸೆಂಟ್ ಬಸವರಾಜ್ ಬುದ್ಧರ್ ಹೇಳ್ದಂಗೆ ದೇವ್ರು ಟ್ವೆಂಟಿ ಪರ್ಸೆಂಟ್ ಯಾವ ಮೂಲ ರೀ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಅಂದ್ರೆ ಮಿನಿಮಮ್ ಹೇಳ್ತಾರದು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಎಷ್ಟು ಅಂತಂದ್ರೆ ಏನ್ರಿ ಹಂಡ್ರೆಡ್ ಅಂಡ್ ಟ್ವೆಂಟಿ ಪರ್ಸೆಂಟ್ ರಿಟರ್ನ್ ಬ್ಯಾಕ್ ಯಾವ ಬ್ಯಾಂಕ್ ಅಲ್ಲೂ ಕೂಡ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ಇಡ್ರಿ ಅಂತ ಡೆಪಾಸಿಟ್ ಯಾರು ಇಡ್ತೀರಾ ಏನ್ ಮಾಡೋ ಹೊಸ ಅಕೌಂಟ್ ಓಪನ್ ಮಾಡವ್ರೆ ಅದರ ಅವ್ರಿಗೆಲ್ಲ ಏನ್ ಮಾಡ್ತಾರೆ ದೇವ್ರ ವರ್ಷ ವರ್ಷ ಜಮಾ ಮಾಡ್ತಾ ಹೋಗ್ತಾರೆ ಇನ್ನ ಯಾರ ಜಮಾ ಮಾಡ್ಬೇಕು ಅಂತ ದಾರ್ಲಕ್ ಬಂದ್ಕೇನ್ ಮಾಡಿ ನೀವು ಜಮಾ ಮಾಡಿ ಅದರ ಇವಾಗ ಬಡವರು ಯಾರಲ್ಲಿ ಅಂತಂದ್ರೆ ಲೋಕದ ಜನಗಳು ಎಲ್ಲಾರು ಬಡ್ತನಲ್ದವ್ರಿ ಕಷ್ಟ ಸಂಕಟ ಮೋಸ ವಂಚನೆ ನಳ್ಳಾಟ ಎಲ್ಲಾರು ಏನಾರ ಒಂದಲ್ಲ ಒಂದ್ ತಂತ್ರ ಏನ್ ಮಾಡ್ತಾ ಇದಾರೆ ಕಷ್ಟ ಪಡ್ತಾ ಇದ್ದಾರೆ ಲೋಕದವ್ರೆ ಬಡವರು ಯೇಸುಕು ಹೇಳ್ತಲ್ಲ ಆ ಮರಿಯಾಳು ಮುಟ್ಟು ಅಮೂಲ್ಯ ದ್ರವ್ಯನ ಎಣ್ಣೆನ ಸುರಿಸ್ಬೇಕಾದ್ರೆ ಏನ್ ಹೇಳ್ತಾರೆ ಏಸು ಕ್ರಿಸ್ತು ಹಾ ಅದರ ಸು ಜುರಾಸನ ಹೇಳ್ತಾರೆ ಬಡವರು ಕೊಟ್ಟಿದ್ರೆ ಚೆನ್ನಾಗಿರ್ತಾ ಅಂತ ಹೇಳ್ತಾರೆ ಕಿಸ್ ಹೇಳ್ತಾರೆ ಬಡವರು ಯಾವಾಗು ನಿಮ್ ಸಂಗಡ ಇದಾರೆ ಮಾಡು ಅಂತ ಹೇಳ್ತಾರೆ ಯಾರಪ್ಪ ಬಡವರು ಅಂದ್ರೆ ಯೇಸುಕು ಹೇಳಿದ್ದು ಇಡೀ ಲೋಕ ಜನಗಳು ಅವ್ರು ಇರ್ತಾರೆ ಕ್ರಿಸ್ತನ ಎಡಂಬರಿಕೆ ಬರುವ ತನಕ ಇಡೀ ಲೋಕ ಜನ ಅಂತ ಬಡತನದಲ್ಲೇ ಇರ್ತಾರೆ ಅವ್ರಿಗೆ ಕ್ರಿಸ್ತನ ದೇವರ ಕೃಪೆ ಬರೋ ತನಕ ಅವ್ರ ಬಡತನದಲ್ಲಿ ಇರ್ತಾರೆ ಅದರ ಅದಕ್ಕೆ ಹೇಳ್ಬೇಕ್ರೆ ಆ ಬಡಪಾಯಿಗಳ ಮೇಲೆ ಕರ್ಣೆ ನೋಡಿಸಿ ನಾವು ನಮ್ಮ ಜೀವಿತನ ಅವ್ರಿಗೋಸ್ಕ ಕೊಟ್ಟವಾಗ ಅಲ್ಪವಾಗಿ ಅಲ್ಪವಾಗಿಮನಕ ಹೋಗಲ್ಲ ಎಣ್ಸಲ್ಲ ಅಂದ್ರೆ ಅದಕ್ಕೆ ಸೇರ್ಸ್ ಕೊಡ್ತಾರಂತೆ ಅದರ ಅದಕ್ಕೆ ನಮ್ಗೆ ಕೊಡ್ತಂತ ಪ್ರೈಸ್ ಎಂತ ಪ್ರೈಸ್ ಡಿವೈನ್ ನೇಚರ್ ಯೋಚನೆ ಮಾಡ್ರಿ ಅದರ ಲೋಕದಲ್ಲಿ ಒಬ್ಬ ಭಿಕ್ಷಕ ಬಂದಿ ನಮ್ಮ ಹತ್ರ ಅಯ್ಯೋ ಅಣ್ಣ ನಂಗೆ ದಯವಿಟ್ಟು ದುಡ್ಡು ಕೊಡು ಒಂದ್ ರೂಪಾಯಿ ಕೊಡು ಹತ್ತು ರೂಪಾಯಿ ಕೊಡು ಅಂತಂದ್ರೆ ನಾವ್ ಅವನ್ಗೆ ಒಂದ್ ರೂಪಾಯಿ ಕೊಡೋದು ಹತ್ ರೂಪಾಯಿ ಕೊಡೋದು ಇಂಪಾರ್ಟೆಂಟ್ ಅಲ್ಲ ಕೊಡಿ ಆ ಸಾಧ್ಯವಾದ್ರೆ ಅದಕ್ಕಿಂತ ಮೇಲಾಗೆ ನಾವ್ ಅವ್ರಿಗೆ ಏನ್ ಕೊಡ್ಬೋದರು ರಕ್ಷಣೆಯಲ್ಲಿ ಸಾಧಸ್ಕೊಂಡ್ರೆ ದೇವ್ರ ವಾಕ್ಯ ಒಳಗೆ ಮಾಡೋದು ಅವ್ರಿಗೆ ಅವ್ರ ರಾಜ್ಯದಲ್ಲಿ ಕೊಡ್ಬೋದು ಇವಾಗ ಏನ್ ಹೇಳಿದ್ರು ಅವ್ರಿಗೆ ತೃಪ್ತಿ ಆಗಲ್ಲ ರೀ ಅಲ್ಲರ ನೋಡಿ ಅವ್ರಿಗೆ ಹೋಗ್ಬಿಟ್ಟು ನೀವ್ ರೇಸು ಕೇಸನ್ ಅಂಗೀಕಾರ ಮಾಡಿ ಇವಾಗ ರಕ್ಷಣೆ ಹೊಂದಿ ನಿಮ್ಗೆ ದೇವ್ರ ಕೃಪೆ ಕೊಡ್ತಾರೆ ಅಂತಂದ್ರೆ ಅವಂಗದೆಲ್ಲ ಬೇಕಾಗಿಲ್ಲ ಅಣ ನಿನ್ ಇವೆಲ್ಲ ಮಾತಾಡಿದ್ರೆ ಹತ್ ರೂಪಾಯಿ ಕೊಡೋಣ ಊಟ ತಿನ್ಕೊ ನೆಮ್ಜೆ ಇತ್ತಿನಿ ಏನ್ ಕೇಳ್ತಾನೆ ಅಷ್ಟೇ ಬರ್ತೋ ಇವೆಲ್ಲ ಕೇಳಲ್ಲ ಅವನ್ಗೇನ್ ಬೇಕು ಬಿಡುಗಡೆ ಬೇಕು ಯಾವ್ದ್ರಿಂದ ಬಿಡ್ಗಡೆ ಅವನ್ಗಿರಂತ ಎಲ್ಲಾ ಒಂದು ನೋವು ದುಃಖ ವೇದನೆಯಿಂದ ಬಿಡುಗಡೆ ಬೇಕು ಇದೆಲ್ಲಾ ಆಗ್ಬೇಕು ಅಂದ್ರೆ ರಕ್ಷಣೆನ ಒಂದ್ಬೇಕು ನಾವ್ ರಕ್ಷಣೆ ಒಂದಿದ್ರೆ ಸಾಕ್ರಿ ಆಟೋಮೆಟಿಕ್ ಆಗಿ ಅವ್ನ್ ಏನ್ ಕೇಳ್ತಾ ಇದನ್ನೋ ಅದಕ್ಕೆ ಹೆಚ್ಚಾದ ರೀತಿಯಲ್ಲಿ ನಾವ್ ಏನ್ ಮಾಡ್ದಂಗೆ ನಾವ್ ಕೊಟ್ಟಂತೆ ಅವ್ರೆಲ್ಲಾ ಇನ್ ಡೈರೆಕ್ಟ್ ಆಗಿ ನಮ್ಮನ್ ನೋಡ್ ಕೇಳ್ಕೊಂತವ್ರೆ ಏನ್ ಗೊತ್ತಾ ಕೇಳ್ಕೊಂತವ್ರೆ ಹಣ ನೀವೆಲ್ಲ ಯಾವಾಗಪ್ಪ ಬಿಟ್ಟು ಹೋಯ್ತೀರಾ ಅಂತ ಅಲ್ವಾರ ಅದನ್ನೇ ಕೇಳ್ತಾರ ಬಿಟ್ಟು ಹೋದ್ರೆ ಅಂದ್ರೆ ಏನೋ ನೀವು ಯಾವಾಗ ರಕ್ಷಣೆ ಸಾಸ್ಕೊತ ಯಾವಾಗ ರಕ್ಷಣೆ ಸಾಸ್ಕೊಂತೀರೋ ಇಮಿನೇಟ್ ಆಗಿ ಅವ್ರು ಏನೆಲ್ಲ ಕೇಳ್ಕೊ ಅದೆಲ್ಲ ಏನಾಗ್ತಾರ ಅಲ್ಲಿ ಸಿಗುತ್ತೆ ನಿನ್ ನಿಂಚಿತ್ತ ಭೂಲೋಕದಲ್ಲಿ ನೆರವೇರ ನೆರವೇರ್ಲಿ ಪರಲೋಕ ನಿರ್ಪಕರ ಅಂತ ಅಂದವಾಗ ಯಾರ ಆಶೀರ್ವಾದ ಇಲ್ಲ ಯೋಚನೆ ಮಾಡ್ರಿ ಪರಲೋಕದಲ್ಲಿ ದೇವ್ರ್ ಯಾವ್ದಾರ ಪಕ್ಕದಲ್ಲಿ ಇಟ್ಬಿಟ್ಟು ಏಯ್ ಇವ್ನ ಸ್ವಲ್ಪ ಇವ್ನು ಹುಷಾರಾಗಿ ನೋಡ್ಕೊಟ್ರಿ ಇವ್ನ ಇವ್ನೆಲ್ಲ ದೂರ ಇರ್ತಾರಲ್ಲ ಅಂತ ಅಂದ್ಬಿಟ್ಟು ದೇವ್ರ ಏನ್ ಹೇಳ ಎಲ್ಲಾರು ಈಕ್ವಲ್ ಅಲ್ವರ ಮಗನಿಗೆ ಮಾತ್ರ ಪಕ್ದಲ್ಲಿ ಹೇಳೋರು ಅಷ್ಟೇ ಮಿಕ್ಕಿದ ಎಲ್ಲಾ ಏಂಜಲ್ಸ್ಗೂ ಸೇಮ್ ರೆಸ್ಪೆಕ್ಟ್ ಸೇಮ್ ಡಿಗ್ನಿಟಿ ನೋ ಬೈಫರಿಕೇಶನ್ ಅದರ ನೋ ಪಾರ್ಶಾಲಿಟಿ ಇದು ದೇವ್ರು ಕೊಟ್ಟಂತ ಗ್ರೇಸ್ ಇದೇ ತರ ಬುದ್ರೆ ಹಂಗಿರ್ತಾರೆ ಅಂತ ಎಲ್ಲ ಪ್ರತಿಯೊಬ್ಬ ಮನುಷ್ಯರು ನಮ್ಗೆ ಈಕ್ವಲ್ ಆಗಿರೋ ಹೆಂಗಿರ್ತಾರೆ ಅವಾಗೆ ನಾವು ಇಡೀ ಜಗತ್ಗೆ ಕೊಡೋಂತ ಒಂದು ಸೂಪರ್ ರಿವಾರ್ಡ್ ಅದರ ಇದೇ ಜಗತ್ ನಮ್ಮತ್ರ ಇದು ನೋಡ್ತಾರೆ ಅದಕ್ಕೆ ಮೆಲ್ಕೆ ಸಿಡಕಿನ ಮಹಾಯಾಜಕ ಅಂತ ಹೇಳ್ತಾರೆ ಅಂದ್ರೆ ರಾಜ ಯಾಜಕ ಇವೆರಡೂ ಹುದ್ದೆ ಯಾರು ಮಾಡಿದ್ದು ಮೆಲ್ಕಿ ಸಡಕ್ ಮಾಡಿ ಇದನ್ನೇ ದೇವರ ನಮ್ಗೆ ಕೊಡ್ತಾರೆ ರಾಜ್ಯಾಧಿಕಾರ ಮಾಡೋದ್ ಮಾತ್ರ ಅಲ್ಲ ರಾಜಾಧಿಕಾರದಲ್ಲಿ ಯಾಜಕರ ವರ್ಗದಲ್ಲಿ ಅನೇಕ ಜನಗಳಿಗೆ ನೋಡ್ಸದ ಅಂತ ಅಂದ್ರು ಅವಕಾಶ ಏನ್ ಮಾಡ್ತಾರೆ ದೇವರು ಸಭೆಗೆ ದಯಪಾಲಿಸ್ತಾರೆ ಅದರ ಅದಕ್ಕೆ ನಾವ್ ಮಾಡೋಣ ನಾವ್ ಇವತ್ತಿಲ್ಲಿ ನಾವು ನಿನ್ಸ್ಬಿಡಣ ನೆಕ್ಸ್ಟ್ ವೀಕ್ ನಾವ್ ಮಾಡೋಣ ಅದನ್ನ ಅದನ್ನ ಕಂಟಿನ್ಯೂ ಮಾಡೋಣ ಓಕೆನಾ ಡೌಟ್ಸ್ ಯಾರಿಗಾರ ಏನೋ ಪ್ರಶ್ನೆಗಳೇನ ಮೇಡಮ್ ಓಕೆ ಸರಿ ನಿಮಗೆ ಎಲ್ಲರಿಗೂ ಅನೌನ್ಸ್ ಮಾಡೋ ರೀತಿಲಿ ಈ ವಾರದಿಂದ ನಾವೇನು ಮಾಡ್ತೀರಿ ಲೈಫ್ ಆಫ್ ಕ್ರೈಸ್ಟ್ನ ನಾವೇನು ಮಾಡ್ತೀರಿ ನಾವು ನಾವು ಸ್ಟಡಿ ಮಾಡಕ್ಕೆ ಹೋಗ್ತೀರಿ ಅಂದರೆ ಸದ್ಯ ನೋಡ್ಬೇಕಾದ್ರೆ ಫ್ರೈಡೇ ನಿಮಗೆ ಲೈಫ್ ಆಫ್ ಕ್ರೈಸ್ಟ್ ಇರ್ತಾರೆ ಸೊ ದಯವಿಟ್ಟು ನೀವೇನು ಮಾಡಿ ನೀವೆಲ್ಲರೂ ಕರೆಕ್ಟಾಗಿ ಆ ಮೀಟಿಂಗ್ಗಳಿಗೆ ನೀವು ಜಾಯ್ನ್ ಆಗಿ ಅದು ಮಾತ್ರ ಅಲ್ಲ ಇನ್ನೊಂದು ಅನೌನ್ಸ್ಮೆಂಟು ಒಂದು ರಿಕ್ವೆಸ್ಟು ನಿಮ್ಮ ಹತ್ರ ಅನೌನ್ಸ್ಮೆಂಟ್ ಅಂತ ಏನಂತಂದ್ರೆ ಇವಾಗ ಭಾನುವಾರದ ಹೊತ್ತು ನಾವು ಸಾಯಂಕಾಲ ಹೊತ್ತು ಹೊಸ ಒಂದು ಗ್ರೂಪ್ ಗಳಿಗೆ ಬೇಸಿಕ್ ಕ್ಲಾಸ್ ಮಾಡ್ತಾ ಇದ್ರಿ ಅಲ್ವರ ಸೊ ಎಲ್ಲರೂ ಗಮನಿಸಿದ್ರಲ್ವರ ಇವಾಗ ನಿಮ್ಗೆ ಓಕೆ ಇವಾಗ ನಿಮ್ಗೆ ಈ ಪಾಠ ಎಲ್ಲಾ ಕೇಳಿ ನಿಮ್ಗೆ ಯೂಸ್ ಆಯ್ತಾ ಪ್ರಯೋಜನ ಆಯ್ತಾ ಇಷ್ಟ ದಿನ ನೀವು ಪಾಠ ಕೇಳಿರೋದಲ್ಲ ಇದೆ ತರ ಅನೇಕ ಜನಗಳು ಕೇಳಬೇಕು ಅಂತ ನಿಮ್ ಮನ್ಸೈತಾ ಖಂಡಿತ ಖಂಡಿತ ಬ್ರದರ್ ಕೇಳಬೇಕು ಅಂದ್ರೆ ಸರಿ ನೀವ್ ಮಾಡ್ಬೇಕಾದ್ರೆ ಕೆಲಸ ಏನು ಅಂತಂದ್ರೆ ನಾವೆಲ್ಲರೂ ಮಾಡ್ಬೇಕಾದ್ರೆ ಕೆಲಸ ಏನಂತಂದ್ರೆ ಇದನ್ನ ದಯವಿಟ್ಟು ಅಟ್ಲೀಸ್ಟ್ ನಿಮ್ಮ ಒಬ್ರು ಕ್ರಿಶ್ಚಿಯನ್ ಫ್ರೆಂಡ್ಸ್ ಅಟ್ಲೀಸ್ಟ್ ಏನ್ ಮಾಡಿ ನೀವು ನೀವ್ ಹೇಳಿ ಅದರ ಅಟ್ಲೀಸ್ಟ್ ಒನ್ ಕ್ರಿಶ್ಚಿಯನ್ ಫ್ರೆಂಡ್ಸ್ ಒಬ್ಬೊಬ್ರು ಒಬ್ಬರಿಗೆ ಹೇಳಿದ್ರೆ ಸಾಕು ಆಯ್ತರ ಅವನ್ನ ಕರ್ಕೊಂಡ್ ಬಂದು ಆನ್ಲೈನ್ ನಲ್ಲಿ ಈ ಕ್ಲಾಸಸ್ಗೆ ಕೂತ್ಕೊ ಅಂತೇಳಿ ಅದರ ಕಂಟಿನ್ಯೂಸ್ ಆಗಿ ಒನ್ ಟೆನ್ ವೀಕ್ಸ್ ಕೇಳಕ್ ಕೇಳಿ ಖಂಡಿತವಾಗವ್ರಿಗೆ ಏನಾಗ್ತಾರೆ ಪ್ರಯೋಜನ ಆಗ್ತಾರೆ ಆಮೇಲೆ ಇನ್ನೊಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಏನು ಅಂತಂದ್ರೆ ಆ ಭಾನುವಾರದತ್ತು ಹೊಸ ಈ ಫಾಲೋ ಅಪ್ ಕ್ಲಾಸ್ ನಡೀಬೇಕಾದ್ರೆ ಆಲ್ರೆಡಿ ಯಾರು ಕೇಳಿದಾರೋ ನೀವು ಏನೋ ಗೊತ್ತಿಲ್ದಿರೋ ಹತ್ರ ದಯವಿಟ್ಟು ಅಲ್ಲಿರಿ ಆಯ್ತರ ಆಮೇಲೆ ಹೊಸೊಬ್ಬರಿಗೆ ಪಾರ್ಟಿಸಿಪೇಷನ್ ಮಾಡೋದಕ್ಕೆ ನೀವು ಚಾನ್ಸ್ ಕೊಡಿ ಸೆಂಟ್ರಲ್ಲಿ ನೀವು ಏನೋ ಡಿಸ್ಕಷನ್ ಮಾಡೋದಾಗ್ಲಿ ನಿಮ್ಮ ನಿಮ್ಗೆಲ್ಲ ಗೊತ್ತಿರ್ತದೆ ನಿಮ್ ಕುತೂಹಲ ಇರ್ತದೆ ಆದ್ರೆ ಆ ಮೂಮೆಂಟಲ್ಲಿ ಅಲ್ಲಿ ಏನೋ ನೀವು ಉತ್ತರ ಕೊಡೋದಾಗ್ಲಿ ಡಿಸ್ಕಷನ್ ಮಾಡೋದಾಗ್ಲಿ ಅಥವಾ ಎಕ್ಸ್ಪ್ರೆಸ್ ಮಾಡೋದಾಗ್ಲಿ ಏನ್ ಮಾಡಕ್ಕೆ ನೀವು ಸ್ವಲ್ಪ ಆ ಸ್ವಲ್ಪ ದಿನಕ್ಕೆ ಏನ್ ಮಾಡಿ ನೀವು ಮಾಡಕ್ ಹೋಗ್ಬೇಡಿ ಅದರ ಯಾಕಂದ್ರೆ ಹೊಸೊಬ್ರು ಅದರ ಆ ಹೊಸೊಬ್ರಿಗೆ ಅನೇಕ ವಿದ್ವಾಂತ ರೀತಿಯಲ್ಲಿ ಅವ್ರು ಬಂದಿರ್ತಾರೆ ನಾವು ಮಾಡೋಂತ ಯಾವುದೋ ಒಂದು ವಿಚಾರದಲ್ಲಿ ಅವರು ಹಿಂದಕ್ಕೆ ಹೋಗೋಂಥ ತುಂಬಾ ಚಾನ್ಸಸ್ ಏನಾಗಿರ್ತಾರೆ ಅಲ್ಲಿರ್ತಾರೆ ಅದರ ಅದಕ್ಕೆ ನೋಡಿ ಏನಿಲ್ಲ ನೀವು ಕೂಡ ಪಾಠಗಳು ಕೇಳಿದಿರಲ್ಲ ನಿಮ್ಮಲ್ಲಿ ಪಾಠ ಕೇಳೋಂಥ ಸಂದರ್ಭದಲ್ಲಿ ಎಷ್ಟು ಜನ ಬಂದ್ಬಿಟ್ಟು ಕೇಳೋಂಥ ಫಸ್ಟ್ ಸಬ್ಜೆಕ್ಟ್ ಅಲ್ಲಿ ನೀವು ತುಂಬಾ ಆಸಕ್ತಿಯಿಂದ ಹೊರಗಡೆ ಬಂದಿದ್ದೀರಾ ಯಾರಾದ್ರೂ ಎಸ್ ಬದ ನಾನು ಫಸ್ಟ್ ಟೈಮ್ಗೆ ಬಂದ್ಬಿಟ್ಟೆ ಅಂತ ಹೇಳೋಕೆ ಸಾಧ್ಯ ಏನಾದ್ರೆ ಯಾರು ಹೇಳ್ಬೋದು ಆತರ ಹಾ ಬ್ರದರ್ ನಾ ಫಸ್ಟ್ ಟೈಮ್ ಗೆ ಬಂದಿದು ವೆರಿ ಗುಡ್ ಸಿಸ್ಟರ್ ನಾನ್ ಬರ್ಲೇ ಇಲ್ಲ ನಾನ್ ಬಿಟ್ ಓಡೋಗ್ಬಿಟ್ಟೆ ನಾನು ಅರ್ಥ ಇನ್ನೊಂದ್ ಸಾರಿ ಹೇಳ್ರಿ ಸರಿಯೇನದು ಪ್ರಶ್ನೆ ಹೊಸಬ್ರು ಕ್ಲಾಸ್ ಹೇಳ್ತಾರ ಗೊತ್ತಾ ಅವಾಗ ನೀವು ಸೆಂಟ್ರಲ್ಲಿ ಉತ್ತರ ಕೊಡೋದಾಗ್ಲಿ ಬೈಬಲ್ ಓದೋದಾಗ್ಲಿ ಅಥವಾ ಡಿಸ್ಕಷನ್ ಮಾಡೋದಾಗ್ಲಿ ಅದನ್ನ ಬೇರೆಯವ್ರಿಗೆ ಬಿಟ್ಕೊಡಿ ಹೊಸಬ್ರು ಬಿಟ್ಕೊಡಿ ಸ್ವಲ್ಪ ದಿನ ಯಾಕಂದ್ರೆ ಏನ್ ಗೊತ್ತಾ ನಾವು ಮಾತಾಡೋದ್ರಿಂದ ಅವ್ರಿಗೆ ಯಾರು ಅಂತ ಗೊತ್ತಿರಲ್ಲ ಅವ್ರು ಏನಾಗಬಹುದು ಅಂದ್ರೆ ಅಯ್ಯೋ ಇಲ್ಲಿ ಯಾರು ಗಮನಿಸ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಒಂದ್ ಫೀಲಿಂಗ್ ಬರೋದ್ ಬೇಡ ಒಂದ್ ಸ್ವಲ್ಪ ವಾರ ಓಕೆನಾ ಅವರು ಇನ್ವಾಲ್ವ್ಮೆಂಟ್ ಇರ್ಲಿ ಆಮೇಲೆ ಧಾರಾಳವಾಗಿ ಏನ್ ಮಾಡಿ ನೀವು ಇವೆಲ್ಲ ಓದೋಣ ಮಾಡೋಣ ಎಲ್ಲರೂ ಓಕೆನಾ ಓಕೆನಾ ಇಲ್ವಾ ಓಕೆ ಗುಡ್ ಸರಿ ಇನ್ನೊಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಏನು ಅಂತಾರೆ ಗಮನ ಇಟ್ಕಲ್ರಿ ಯಾರು ಯಾರು ಮನೆಗೆ ಹೋಗ್ಬಿಡಿ ನಿಮಿಷ ನಾವು ಊಟಕ್ಕೆ ಜಲ್ದಿ ಬಿಟ್ಬಿಡ್ತೀನಿ ಮಾರ್ಚ್ ಬರಂತ ಮಾರ್ಚ್ ಬರೋ ತಿಂಗಳು ಇಪ್ಪತ್ತಾರನೇ ತಾರೀಕು ಫ್ರೈಡೆ ಶುಕ್ರವಾರ ನಮಗೆ ಏನು ಅಂತಂದ್ರೆ ಅವತ್ತು ನಮ್ಮ ಪ್ರಭು ರಾತ್ರಿಕ ಭೋಜನ ಪ್ರಭುವ ಕರ್ತನ ಭೋಜನ ಏನ್ಮಾಡ್ತೀರಿ ನಾವು ಅವತ್ತು ತೋಣಂತ ಲಾರ್ಡ್ಸ್ ಮೆಮೊರಿಯಲ್ ಸಪರ್ ಸಂಜೆ ಆರು ಗಂಟೆ ಮೇಲೆ ಮಾಡ್ತೀನಿ ನಾವು ಅದನ್ನ ಅದನ್ನ ಮಾಡ್ತೀರಿ ಅದರಿಂದ ಇದು ಎಲ್ಲಪ್ಪ ಇರ್ತಾರೆ ಅಂತಂದ್ರೆ ಆ ನಮ್ಮ ಮನೆಯಲ್ಲಿ ಇರ್ತದೆ ಸೊ ನಾನು ನಿಮಗೆ ಎಲ್ಲ ಸೋದರ ಸೋದರಿಗಳಿಗೂ ಒಂದು ಇನ್ವಿಟೇಷನ್ ಕೊಡ್ತೀನಿ ದಯವಿಟ್ಟು ನೀವೆಲ್ಲರೂ ಮನೆಗೆ ಏನು ಮಾಡಿ ಬನ್ನಿ ಅಂತ ಅಂದ್ರೆ ನೀವೆಲ್ಲ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾರದ್ರಿಂದ ಅದಕ್ಕೆ ನೀವೆಲ್ಲರೂ ದಯವಿಟ್ಟು ನಮ್ಮ ಮನೆಗೆ ಏನು ಮಾಡಿ ನೀವು ನೀವು ಬನ್ನಿ ನಿಮ್ಗೆ ಹೆಚ್ಚಿನ ಆಗಿರೋ ಟೈಮ್ ಇದೆ ಒಂದು ಒಂದು ಒಂದೂವರೆ ತಿಂಗಳು ಮುಂಚೆನೆ ಟೈಮ್ ಇರೋದ್ರಿಂದ ನೀವು ನಿಮ್ ಊರುಗಳಿಂದ ಯಾವುದೇ ಊರಿಲಿ ಗೋವಾ ಆಗ್ಲಿ ದಾವಣಗೆರೆ ಆಗ್ಲಿ ಹುಬ್ಳಿ ಆಗ್ಲಿ ಅದರ ಎಲ್ಲ ಕಡೆಯಿಂದ ನೀವು ಬ್ರೇನ್ ಹುಣ್ಸೂರ್ ಆಗ್ಲಿ ಎಲ್ಲಾ ಕಡೆಯಿಂದ ಬರೋದಕ್ಕೆ ನೀವೇ ಮಾಡಿ ನೀವು ಆದಷ್ಟು ಪ್ರಯತ್ನ ಮಾಡಿ ಆವತ್ತಿನ ದಿನ ಬೆಳಿಗ್ಗೆಯಿಂದ ಹಿಡಿದು ಸಾಯಂಕಾಲವರೆಗೂ ಫುಲ್ ಡೇ ಮೀಟಿಂಗ್ ಇರ್ತದೆ ಅನೇಕ ಜನಗಳು ಬ್ರಸ್ಗಳು ಒಂದು ಒಳ್ಳೆ ಆರೋಗ್ಯವಂತ ಒಂದು ಸಭೆ ಮಾತಾಡ್ತಾರೆ ಬನ್ನಿ ನಾವೆಲ್ಲ ಒಟ್ಟಿಗೆ ಸೇರಿ ಮಾಡೋಣ ನಾ ಕರ್ತನ ಒಂದು ಪಂಕ್ತಿಲ್ಲ ಮಾಡೋಣ ನಾ ಪಾಲ್ಗೊಳ್ಳೋಣ ನಿಮ್ಮ ನಿಮ್ಮ ಅನಿಸಿಕೆಗಳನ್ನ ನೀವು ಹೇಳಿ ಇನ್ನೂ ಟೈಮ್ ಇದೆ ಥಿಂಕ್ ಮಾಡಿ ಅದರ ನೀವು ಬರೋದಕ್ಕೆ ಪ್ಲಾನ್ ಮಾಡ್ಕೊಳ್ಳಿ ಹತ್ರ ನಾವು ಅದೇ ಮಾಡೋಣ ದೇವಚಿತ್ರ ಪ್ರಚುತ ಮಾಡೋಣ ಓಕೆನಾ ಕೊನೆಯದಾಗೆ ನಾವೊಂದು ಪ್ರಾರ್ಥನೆ ಮಾಡಿ ನಾವೇನು ಮಾಡೋಣ ನಾ ಮುಕ್ತಾಯ ಮಾಡೋಣ ಓಕೆನಾ ಸರಿ ಕೊನೆಯದಾಗೆ ನಾವು ಪ್ರಾರ್ಥನೆ ಮಾಡುವ ಹಾಗೆ ನಮ್ಮ ಮೊದಲ್ದಂಥ